ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಬನ್ನಿ ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂತಹ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂತಹ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2024 ಜುಲೈ ತಿಂಗಳ 1ನೇ ತಾರೀಕು, ಇಂದು ವಾಸರ, ಅಂದರೆ ಸೋಮವಾರ. ಈ ಸೋಮವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ. ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷದ ದಶಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಬೆಳಿಗ್ಗೆ 10:47 ಇರಲಿದೆ. ನಂತರ ಏಕಾದಶಿಯ ತಿಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಅಶ್ವಿನಿ ನಕ್ಷತ್ರ. ಇದು ಈ ದಿನ ಬೆಳಿಗ್ಗೆ 6:26 ಇರಲಿದೆ. ಉಪರಿ ಇರೋದ್ರಿಂದ ಭರಣಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಿಷ್ಟಿ ಅಥವಾ ಭದ್ರ. ಇದು ಈ ದಿನ ಬೆಳಿಗ್ಗೆ 10:28 ಇರಲಿದೆ. ನಂತರ ಉತ್ತರ ಕರ್ಣ ಭವ ಆರಂಭ ಆಗುತ್ತೆ. ಈ ದಿನದ ಯೋಗ ಸುಕರ್ಮಯೋಗ. ದಿಕ್ಶೂಲೆ ಪೂರ್ವ ದಿಕ್ಕು. ಇನ್ನು ಈ ದಿನ ಸೂರ್ಯ ಇರುವಂತಹ ರಾಶಿ ಮಿಥುನ, ಚಂದ್ರ ಇರುವಂತಹ ರಾಶಿ ಮೇಷ. ಹಾಗೆ ಈ ದಿನ ರಾಹುಕಾಲ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 7:39 ಬೆಳಿಗ್ಗೆ 9:15 ಗುಳಿಕ ಕಾಲ. ಈ ದಿನ ಮಧ್ಯಾಹ್ನ 2:03 ಮಧ್ಯಾಹ್ನ 3:39 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 10:51 ಮಧ್ಯಾಹ್ನ 12:27 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 12:52 ಮಧ್ಯಾಹ್ನ 1:48 ಇನ್ನು ಅಪರಾಹ್ನ 3:40 ಅಪರಾಹ್ನ 4:35 ದುಷ್ಟ ಮುಹೂರ್ತ ಇರುವಂತಹ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ, ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:57 ಮಧ್ಯಾಹ್ನ 12:52 ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ. ಇನ್ನು ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ರಾತ್ರಿ 12:55 ರಾತ್ರಿ 2:27 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಪ್ರಾತಃ ಕಾಲ 5:56, ಸೂರ್ಯಾಸ್ತ ಸಂಜೆ 6:49. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಕಟಕ, ತುಲಾ, ವೃಶ್ಚಿಕ ಮತ್ತು ಕುಂಭ. ಈ 6 ರಾಶಿಯವರಿಗೆ ಚಂದ್ರನ ಗೋಚಾರ ಫಲದಲ್ಲಿ ವಿಶೇಷವಾದಂತಹ ಶುಭ ಫಲಗಳು ಇರುತ್ತೆ. ಆದರೆ ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಚಂದ್ರ. ಚಂದ್ರ ಅಂತ ಹೇಳಿದ್ರೆ ಮನಃಕಾರಕ, ಮನಸ್ಸಿಗೆ ಕಾರಕನಾಗಿರುವಂಥವನು ಚಂದ್ರ. ಹಾಗಾಗಿ ಮನಸ್ಸಿಗೆ, ಕಲ್ಪನೆಗೆ, ಯಶಸ್ಸಿಗೆ ಕಾರಕನಾಗಿರುವಂಥವನು ಚಂದ್ರ. ಇನ್ನು ಪ್ರಯಾಣಕ್ಕಾಗಲಿ ಅಥವಾ ಯಾವುದೇ ರೀತಿಯ ಸಂಚಾರಕ್ಕಾಗಲಿ ಕಾರಕನಾಗಿರುವಂಥವನು ಚಂದ್ರ. ಹಾಗಾಗಿ ಈ ದಿನ ಅತ್ಯುತ್ತಮವಾದಂತಹ ಒಂದು ಪ್ರಯಾಣ ನಿಮಗೆ ಶುಭ ಲಾಭವನ್ನು ತಂದುಕೊಡುತ್ತೆ. ಇನ್ನು ಈ ಮನಸ್ಸು ಮತ್ತು ಕಲ್ಪನೆ ಬಹಳ ವಿಶೇಷವಾಗಿ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಹುಟ್ಟುವಂಥದ್ದು. ಹಾಗಾಗಿ ಚಂದ್ರನಿಂದ ಈ ದಿನ ಪ್ರೀತಿಯ ಅಂಕುರಾರ್ಪಣೆ ಆಗುವಂಥ ಸಾಧ್ಯತೆಗಳು ಕೂಡ ಇದ್ದ ದಿನ ಇರುತ್ತೆ. ಹಾಗೆ
ಈ ದಿನ ಇರುವಂಥ ಗುರು ಹೊರದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಬೆಳಿಗ್ಗೆ 8:05 ಬೆಳಿಗ್ಗೆ 9:10 ಈ ಸಂದರ್ಭದಲ್ಲೇ ರಾಹುಕಾಲ ಇರೋದ್ರಿಂದ ಈ ದಿನ ಗುರು ಹೊರ ಏನಿದೆ ಇದು ಅಷ್ಟೊಂದು ಅನುಕೂಲಕರವಾಗಿರೋದಿಲ್ಲ. ಇನ್ನು ಈ ದಿನ ಗುರು ಹೊರ ಅಪರಾಹ್ನ 3:36 ಅಪರಾಹ್ನ 4:41 ಇರುತ್ತೆ. ಹಾಗೆ ರಾತ್ರಿ 10:32 ರಾತ್ರಿ 11:27 ಕೂಡ ಗುರು ಹೊರ ಇರುವಂತಹ ಸಮಯ. ಅದೇ ರೀತಿ ಈ ದಿನ ಇರುವಂತಹ ಶನಿ ಹೊರ ಅನ್ಫೇವರಬಲ್ ಆಗಿರುವಂಥದ್ದು, ಅಷ್ಟೊಂದು ಅನುಕೂಲವನ್ನು ತರಲ್ಲ. ಯಾವುದೇ ಕೆಲಸ ಕಾರ್ಯಗಳನ್ನು ನೀವು ಶನಿ ಹೋರಾದಲ್ಲಿ ಆರಂಭ ಮಾಡಿದ್ರೆ ಅದು ನಿಧಾನಗತಿಯ ಫಲಿತಾಂಶವನ್ನು ತರುತ್ತೆ, ಅಂದರೆ ಮಂದಗತಿಯಲ್ಲಿ ಕೆಲಸಗಳು ಸಾಗುತ್ತೆ. ಈ ಫಲಿತಾಂಶ ಅನ್ನುವಂಥದ್ದು ನಮಗೆ ಬಹಳ ಬೇಗ ಸಿಕ್ಕಲ್ಲ. ಹಾಗಾಗಿಯೇ ನಮ್ಮ ತಾಳ್ಮೆಯನ್ನು ಪರೀಕ್ಷೆಗೆ ಒಳಪಡಿಸುವಂತಹ ಒಂದು ಹೊರ ಅಂತ ಹೇಳಿದ್ರೆ ಅದು ಈ ದಿನ ಇರುವಂತಹ ಶನಿ ಹೊರ. ಇದು ಈ ದಿನ ಬೆಳಿಗ್ಗೆ 7:01 ಬೆಳಿಗ್ಗೆ 8:05 ಹಾಗೆ ಅಪರಾಹ್ನ 2:32 ಅಪರಾಹ್ನ 3:36 ಇನ್ನು ರಾತ್ರಿ 9:36 ರಾತ್ರಿ 10:32 ಶನಿ ಹೊರ ಇರುವಂತಹ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂತಹ ಕುಜ ಹೊರ ಕೂಡ ಸ್ವಲ್ಪ ಅನ್ಫೇವರಬಲ್ ಆಗಿರುತ್ತೆ. ಅದರಲ್ಲೂ ಈ ಭೂಮಿಯ ವ್ಯವಹಾರಗಳನ್ನು ಮಾಡುವಂಥವ್ರು, ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡುವಂಥವ್ರು, ಅಥವಾ ಈ ಜಮೀನು ಅಥವಾ ಮನೆ ಸೈಟು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥವ್ರು, ಖರೀದಿ ಮಾಡುವಂಥವ್ರು, ಯಾವುದೇ ಒಂದು ಚಟುವಟಿಕೆಯನ್ನು ಈ ದಿನ ಇರುವಂಥ ಕುಜ ಹೊರದಲ್ಲಿ ಆರಂಭ ಮಾಡಬೇಡಿ. ಅಷ್ಟೊಂದು ಒಳ್ಳೆಯ ಅನುಕೂಲತೆಗಳು ನಿಮಗೆ ಸಿಕ್ಕಲ್ಲ. ಇನ್ನು ಯಾವುದೇ ಲಿಟಿಗೇಷನ್ಸ್ ಇದ್ದರೆ ಅಥವಾ ಈ ನ್ಯಾಯಾಲಯದಲ್ಲಿ ಕೋರ್ಟ್ನಲ್ಲಿ ಈ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳ ಕೇಸ್ ಫೈಲ್ ಮಾಡುವಂಥದ್ದಾಗಲಿ ಅಥವಾ ಅವುಗಳ ಒಂದು ಇತ್ಯರ್ಥಪಡಿಸಿಕೊಳ್ಳುವಂತಹ ಸಂಬಂಧದಲ್ಲಾಗಲಿ ಯಾವುದೇ ಪ್ರಯತ್ನ ಈ ದಿನ ಇರುವಂಥ ಕುಜ ಹೊರದಲ್ಲಿ ಬೇಡ. ಇದು ಈ ದಿನ ಬೆಳಿಗ್ಗೆ 9:10 ಬೆಳಿಗ್ಗೆ 10:14 ಹಾಗೆ ಅಪರಾಹ್ನ 4:41 ಸಂಜೆ 5:45 ಹಾಗೆ ರಾತ್ರಿ 11:27 ರಾತ್ರಿ 12:23 ಕುಜ ಹೊರ ಇರುವಂತಹ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಿದ್ರೂ ಕೂಡ ಅವುಗಳನ್ನು ಶುಭ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದು ಅನ್ನುವಂಥದ್ದನ್ನು ತಿಳ್ಕೊಳ್ಳಿ. ಅದಕ್ಕಾಗಿಯೇ ಪ್ರತಿನಿತ್ಯ ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ, ಈ ಪಂಚ ಅಂಗಗಳ ಬಗ್ಗೆ ತಿಳ್ಕೊಳ್ಬೇಕು. ಅದನ್ನು ನೀವು ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳಲ್ಲಿ ಕೇಳಿಸ್ಕೊಳ್ಬಹುದು. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಇವೆ. ಇದನ್ನು ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನಿಮ್ಮ ಯಾವುದೇ ಚಟುವಟಿಕೆಗಳು ನಾವು ಹೇಳುವಂತಹ ಶುಭ ಸಮಯದಲ್ಲಿ ಅಥವಾ ಉತ್ತಮವಾದಂತಹ ಹೊರದಲ್ಲಿ ಆರಂಭ ಮಾಡಿದ್ರೆ ಖಂಡಿತ ನಿಮಗೆ ಒಳ್ಳೆಯ ಫಲಿತಾಂಶ ಬರುತ್ತೆ, ಒಳ್ಳೆಯದಾಗುತ್ತೆ. ಹಾಗೆ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಯಾಕೆ ಅಂತ ಹೇಳಿದ್ರೆ ಈ ದಿನ ಬುಧ ಜಯಂತಿ ಆಚರಣೆ ಆಗುವಂತಹ ದಿನ. ನವಗ್ರಹಗಳಲ್ಲೇ ರಾಜಕುಮಾರ ಅಂತ ಹೇಳಿ ಕರೆಸ್ಕೊಳ್ಳುವಂತಹ ಬುಧ ಚಂದ್ರನ ಮಗ. ಹಾಗಾಗಿ ವಿಶೇಷವಾಗಿ ಈ ದಿನ ಬುಧ ಜಯಂತಿಯನ್ನ ಆಚರಣೆ ಮಾಡುವಂಥದ್ದು ಇದೆ. ಇನ್ನು ತಮಗೆ ಗೊತ್ತಿರೋ ಹಾಗೆ ಬುಧ ವ್ಯಾಪಾರಕ್ಕೆ, ವಾಣಿಜ್ಯಕ್ಕೆ, ವ್ಯವಹಾರಕ್ಕೆ, ಗಣಿತಕ್ಕೆ, ವಿದ್ಯೆಗೆ ಕಾರಕನಾಗಿರುವಂಥವನು. ನಮ್ಮ ಬುದ್ಧಿಗೆ, ನಮ್ಮ ಮಾತಿಗೆ, ವಾಕ್ಚಾತುರ್ಯಕ್ಕೆ, ವಿನೋದಕ್ಕೆ, ಹಾಸ್ಯಕ್ಕೆ ಕೂಡ ಬುಧ ಕಾರಕ. ಹಾಗಾಗಿ ನಮ್ಮ ಜೀವನದ ಪ್ರತಿಯೊಂದು ಚಟುವಟಿಕೆಗಳಲ್ಲೂ ಕೂಡ ಈ ಮಾತು ಅನ್ನುವಂಥದ್ದು ಹಾಸು ಹೊಕ್ಕಾಗಿರುತ್ತೆ. ಮಾತಿನಿಂದಲೇ ನಮ್ಮ ಜೀವನ ಆರಂಭ ಆಗುವಂಥದ್ದು. ಮಾತಿನಿಂದಲೇ ಕೆಲವೊಂದು ಸಮಸ್ಯೆಗಳನ್ನು ನಾವು ಸೃಷ್ಟಿ ಮಾಡಿಕೊಳ್ತೀವಿ, ಮಾತಿನಿಂದಲೇ ಸಮಸ್ಯೆಗಳನ್ನು ಪರಿಹಾರ ಕೂಡ ಮಾಡಿಕೊಳ್ತೀವಿ. ಹಾಗಾಗಿ ಬುಧ ಸಾಮಾನ್ಯನಲ್ಲ, ಬಹಳ ವಿಶೇಷವಾಗಿ ನಮಗೆ ಬುದ್ಧಿಯನ್ನು ಕೊಡುವಂಥವನು. ಹಾಗಾಗಿಯೇ ನಮ್ಮ ಕಲಿಕೆಗಾಗಲಿ, ಬರವಣಿಗೆಗಾಗಲಿ, ಭಾಷಣಕ್ಕಾಗಲಿ, ಹಾಗೆ ಗೆಳೆತನಕ್ಕಾಗಲಿ, ಮುದ್ರಣಕ್ಕಾಗಲಿ, ಮಾತುಗಾರಿಕೆ ಎಲ್ಲದಕ್ಕೂ ಕೂಡ ಬುಧ ಕಾರಕನಾಗಿರ್ತಾನೆ. ಹಾಗಾಗಿ ಬುಧ ಜಯಂತಿಯ ಈ ದಿನ ವಿಶೇಷವಾಗಿ ವಿದ್ಯಾರ್ಥಿಗಳು ಬುಧನನ್ನು ಆರಾಧನೆ ಮಾಡಿ, ಬುಧನ ಸ್ಮರಣೆ ಮಾಡಿಕೊಳ್ಳಿ, ಬುಧನಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು ಹೇಳಿಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ನಾಳೆಯ ದಿನ ವಿಶೇಷವಾಗಿ ಸರ್ವಾರ್ಥ ಸಿದ್ಧಿಯೋಗ ಇರುವಂತಹ ದಿನ. ಯಾಕೆಂದರೆ ನಾಳೆ ಕೃತಿಕಾ ನಕ್ಷತ್ರ ಇರುತ್ತೆ, ಮಂಗಳವಾರದ ದಿನ. ಹಾಗಾಗಿ ಯಾವ ದಿನ ಕೃತಿಕಾ ನಕ್ಷತ್ರ ಮಂಗಳವಾರ ಸಂಯೋಗ ಆಗುತ್ತೋ ಆ ದಿನ ಸರ್ವಾರ್ಥ ಸಿದ್ಧಿಯೋಗ ಇರುತ್ತೆ. ಇದು ನಾಳೆಯ ದಿನ ಇರುವಂಥದ್ದು. ಹಾಗಾಗಿ ನಾಳೆ ಬೆಳಿಗ್ಗೆ 6:11 3 ಬೆಳಿಗ್ಗೆ 4:40 ಸರ್ವಾರ್ಥ ಸಿದ್ಧಿಯೋಗ ಇರುತ್ತೆ. ಇದರ ಪ್ರಯೋಜನವನ್ನು ಕೂಡ ಪಡ್ಕೊಳ್ಬೋದು. ಹಾಗಾಗಿ ಕೆಲವೊಂದು ಶುಭ ಕಾರ್ಯಗಳನ್ನು
ಈ ಮೂರನೇ ತಾರೀಕು ಮಾಡುವಂಥದ್ದು ಇದೆ, ಯಾಕೆಂದರೆ ಸರ್ವಾರ್ಥ ಸಿದ್ಧಿಯೋಗ ಇದೆ ಅಂತ ಹೇಳಿ. ಇನ್ನು ನಾಲ್ಕು ಮತ್ತು ಐದನೇ ತಾರೀಕು ಅಷ್ಟೊಂದು ಒಳ್ಳೆಯ ಮುಹೂರ್ತ ಇಲ್ಲ, ಹಾಗಾಗಿ ಅಮಾವಾಸ್ಯೆ ಹತ್ತಿರ ಬರ್ತಾ ಇದೆ, ಮುಹೂರ್ತಗಳಿರಲ್ಲ. ಇನ್ನು ಆರನೇ ತಾರೀಕಿನಿಂದ ಆಷಾಢ ಮಾಸ ಪ್ರಾರಂಭ ಆಗ್ಬಿಡುತ್ತೆ, ಹಾಗಾಗಿ ಕೆಲವು ಸಮಾಜದಲ್ಲಿ ಈ ಆಷಾಢ ಮಾಸವನ್ನು ಅಶುಭ ಮಾಸ ಅಂತ ಹೇಳಿ ಕರೀತಾರೆ, ಯಾವುದೇ ಶುಭ ಕಾರ್ಯಗಳನ್ನು ಮಾಡಲ್ಲ. ಆದರೆ ಕೆಲವು ಪ್ರಾಂತ್ಯಗಳಲ್ಲಿ ಆಷಾಢ ಮಾಸ ಪವಿತ್ರವಾಗಿರುವಂಥದ್ದು. ಈ ಆಷಾಢ ಮಾಸವನ್ನೇ ಆಡಿ ಮಾಸಂ ಅಂತ ಹೇಳಿ ಕರೀತಾರೆ, ಆಟಿ ಮಾಸ ಇದು. ಹಾಗಾಗಿ ಕೆಲವರು ಶುಭ ಕಾರ್ಯಗಳನ್ನು ಈ ಆಷಾಢ ಮಾಸದಲ್ಲೂ ಕೂಡ ಮಾಡುವಂಥದ್ದು ಇದೆ. ಹಾಗಾಗಿ ಈ ಸಮಯವನ್ನು ನೀವು ಸದುಪಯೋಗಪಡಿಸ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ನಾಳೆ ಏಕಾದಶಿ ತಿಥಿ ಇರುವಂತಹ ದಿನ. ಆದರೆ ಏಕಾದಶಿ ನಾಳೆ ಬಹಳ ಬೇಗ ಮುಗಿದು ಹೋಗುತ್ತೆ, ಬೆಳಿಗ್ಗೆ 8:40 ಏಕಾದಶಿಯ ತಿಥಿ ಮುಗಿಯುತ್ತೆ, ದ್ವಾದಶಿಯ ತಿಥಿ ಆರಂಭ ಆಗಿಬಿಡತ್ತೆ. ಆದರೆ ಸೂರ್ಯೋದಯದ ಸಮಯಕ್ಕೆ ಯಾವ ತಿಥಿ ಇದೆಯೋ ಅದನ್ನು ಅನುಸರಣೆ ಮಾಡುವಂಥದ್ದು ಇರೋದರಿಂದ ನಾಳೆ ಏಕಾದಶಿಯ ತಿಥಿ. ನಾಳೆಯ ಏಕಾದಶಿಯನ್ನು ಯೋಗಿನಿ ಏಕಾದಶಿ ಅಂತ ಹೇಳಿ ಕರೀತಾರೆ. ನಾಳೆಯ ದಿನ ನೋಡೋಣ ಈ ಯೋಗಿನಿಯ ಏಕಾದಶಿಯ ಮಹತ್ವವೇನು, ಇದನ್ನು ಅನುಸರಣೆ ಮಾಡುವಂಥ ಒಂದು ಸಂದರ್ಭದಲ್ಲಿ ಆಗುವಂಥ ಫಲಗಳೇನು ಅನ್ನುವಂಥ ವಿಚಾರಗಳನ್ನು ನಾವು ನಾಳಿನ ಸಂಚಿಕೆಯಲ್ಲಿ ನೋಡೋಣ. ಹಾಗೆ ಬಂಧುಗಳೇ, ನಮ್ಮ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರಲಿ ಅಂತ ಹೇಳಿ ನಾವು ಹಲವಾರು ದೇವರುಗಳನ್ನು ಪೂಜೆ ಮಾಡುವಂಥದ್ದು ಇದೆ, ಕೆಲವೊಂದು ಪೂಜಾ ಕ್ರಮಗಳನ್ನು ಅನುಸರಣೆ ಮಾಡುವಂಥದ್ದು ಇದೆ. ಆದರೆ ವಿಘ್ನಹರ್ತನಾದಂತಹ ಗಣಪತಿಯನ್ನು ಪ್ರತಿ ಕೆಲಸದ ಆರಂಭದಲ್ಲಿ ಪೂಜೆ ಮಾಡಬೇಕು, ಗಣಪತಿಯನ್ನು ಸ್ತುತಿಸಬೇಕು, ಸ್ಮರಣೆ ಮಾಡಿಕೊಳ್ಬೇಕು ಅನ್ನುವಂಥ ವಿಚಾರವೊಂದು ಕೂಡ ನಮ್ಮ ಶಾಸ್ತ್ರದಲ್ಲಿ ಇರುವಂಥದ್ದು. ಹಾಗಾಗಿ ಈ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೂಡ ಗಣಪತಿ ಪೂಜೆಯನ್ನು ಯಾವ ರಾಶಿಯವರು ಮಾಡಬೇಕು, ಅದರಲ್ಲೂ ಯಾವ ದಿನ ಮಾಡಬೇಕು ಅನ್ನುವಂಥ ವಿಚಾರವನ್ನು ನಾವು ತಿಳ್ಕೊಂಡು ಮುಂದುವರಿಬೇಕಾಗತ್ತೆ. ಇಲ್ಲಿ ನಮ್ಮ ರಾಶಿ ಕುಂಡಲಿಯಲ್ಲಿ ನಮ್ಮ ರಾಶಿಯಿಂದ ನಾಲ್ಕನೆಯ ಸ್ಥಾನ, ಚತುರ್ಥ ಸ್ಥಾನ ಏನಿದೆ ಅದು ಸುಖ ಸ್ಥಾನ, ಸಂತೋಷದ ಸ್ಥಾನ ಅದು. ಇನ್ನು ಅಷ್ಟಮ ಸ್ಥಾನ, ಎಂಟನೆಯ ಸ್ಥಾನ, ಅದು ವಿಘ್ನವನ್ನು ಉಂಟು ಮಾಡುವಂತಹ ಸ್ಥಾನ, ದುಸ್ಥಾನ ಅದು. ಹಾಗಾಗಿ ವಿಘ್ನವನ್ನು ಹೋಗಲಾಡಿಸಿ ಸುಖ ಸಂತೋಷವನ್ನು ವೃದ್ಧಿ ಮಾಡಲಿಕ್ಕೆ ಆಯಾಯ ವ್ಯಕ್ತಿಗಳ ಕುಂಡಲಿಯಿಂದ, ಆ ರಾಶಿಯಿಂದ, ಆಯಾಯ ವ್ಯಕ್ತಿಗಳ ಕುಂಡಲಿಯಲ್ಲಿ ರಾಶಿಯಿಂದ ಅಷ್ಟಮ ಸ್ಥಾನಾಧಿಪತಿಯ ವಾರದ ದಿವಸ ಸಕಲ ವಿಘ್ನಗಳನ್ನೆಲ್ಲ ನಿವಾರಿಸಲಿಕ್ಕೆ, ಮತ್ತು ಚತುರ್ಥ ಸ್ಥಾನಾಧಿಪತಿಯ ವಾರದಲ್ಲಿ ಹೆಚ್ಚಿನ ಸುಖ ಸಂತೋಷವನ್ನು ಪಡ್ಕೊಳ್ಳಿಕ್ಕೆ ಈ ಎರಡೂ ದಿನಗಳಲ್ಲಿ ಗಣಪತಿಯ ಪೂಜಾ ವಿಧಿಗಳನ್ನು ಮಾಡಬೇಕಾಗುತ್ತೆ. ಇಲ್ಲಿ ಉದಾಹರಣೆಗೆ ನೋಡೋದಾದರೆ ಮೇಷರಾಶಿಯವರಿಗೆ ನಾಲ್ಕನೆಯ ಸ್ಥಾನ ಅಂತ ಹೇಳಿದ್ರೆ ಕರ್ಕಾಟಕ ರಾಶಿ, ಇನ್ನು ಎಂಟನೆಯ ಸ್ಥಾನ ಅಂತ ಹೇಳಿದ್ರೆ ವೃಶ್ಚಿಕ ರಾಶಿ. ಹಾಗಾಗಿ ಇಲ್ಲಿ ಚತುರ್ಥ ರಾಶಿ ಕರ್ಕಾಟಕ ರಾಶಿಯಾಗಿದ್ದು ಅದರ ಅಧಿಪತಿ ಚಂದ್ರನಾಗಿರ್ತಾನೆ. ಹಾಗಾಗಿ ಚಂದ್ರನ ವಾರ ಆಗಿರೋ ಅಂಥ ಸೋಮವಾರದ ದಿನ ವಿಶೇಷವಾಗಿ ಮೇಷರಾಶಿಯವರು ಗಣಪತಿಯನ್ನು ಆರಾಧನೆ ಮಾಡಬೇಕು. ಇನ್ನು ಈ ಮೇಷರಾಶಿಯವರಿಗೆ ಅಷ್ಟಮ ಸ್ಥಾನ ಅಂತ ಹೇಳಿದ್ರೆ ಅದು ಎಂಟನೇ ಸ್ಥಾನ, ವಿಘ್ನವನ್ನು ಉಂಟು ಮಾಡುವಂತಹ ಸ್ಥಾನ ಅದು, ಅದು ವೃಶ್ಚಿಕ ರಾಶಿ. ಹಾಗಾಗಿ ಈ ವೃಶ್ಚಿಕ ರಾಶಿಯ ಅಧಿಪತಿ ಕುಜ. ಈ ಕುಜ ಅಂತ ಹೇಳಿದ್ರೆ ಮಂಗಳವಾರದ ದಿನ ಬರುತ್ತೆ, ಏಕೆಂದರೆ ಮಂಗಳವಾರದ ಅಧಿಪತಿ ಕುಜ ಆಗಿರ್ತಾನೆ. ಆದ್ದರಿಂದಲೇ ಮೇಷರಾಶಿಯವರು ಮಂಗಳವಾರ ಕೂಡ ವಿಘ್ನಗಳನ್ನು ನಿವಾರಿಸುವಂತಹ ಗಣಪತಿಯನ್ನು ಆರಾಧನೆ ಮಾಡಬೇಕು. ಹಾಗಾಗಿ ಮೇಷರಾಶಿಯವರು ಸೋಮವಾರದ ದಿನ ಸುಖ ಸಂತೋಷದ ವೃದ್ಧಿಗಾಗಿ, ಮತ್ತು ಮಂಗಳವಾರದ ದಿನ ವಿಘ್ನಗಳನ್ನು ನಿವಾರಿಸಲಿಕ್ಕೆ ಗಣಪತಿಯನ್ನು ಆರಾಧನೆ ಮಾಡಬೇಕು, ಗಣಪತಿಯ ದರ್ಶನ ಮಾಡಬೇಕು, ಹಾಗೆ ಗಣಪತಿಯ ಪೂಜಾ ವಿಧಿಗಳನ್ನು ಮಾಡುವಂಥದ್ದು ಇದೆ. ಇನ್ನು 12 ರಾಶಿಯವರು ಚತುರ್ಥ ಸ್ಥಾನ ಮತ್ತು ಅಷ್ಟಮ ಸ್ಥಾನದ ಅಧಿಪತಿಗಳ ವಾರದ ದಿನದಲ್ಲಿ ಗಣಪತಿಯನ್ನು ಪೂಜೆ ಮಾಡಬೇಕು ಅನ್ನುವಂಥದ್ದು ಇದೆ. ಇನ್ನು ವೃಷಭ ರಾಶಿಯವರು ಭಾನುವಾರ ಮತ್ತು ಗುರುವಾರದ ದಿನ, ಮಿಥುನ ರಾಶಿಯವರು ಬುಧವಾರ ಮತ್ತು ಶನಿವಾರದ ದಿನ, ಕರ್ಕಾಟಕ ರಾಶಿಯವರು ಶುಕ್ರವಾರ ಮತ್ತು ಶನಿವಾರದ ದಿನ, ಸಿಂಹ ರಾಶಿಯವರು ಮಂಗಳವಾರ ಮತ್ತು ಗುರುವಾರದ ದಿನ, ಕನ್ಯಾ ರಾಶಿಯವರು ಗುರುವಾರ ಮತ್ತು ಮಂಗಳವಾರ, ತುಲಾ ರಾಶಿಯವರು ಶನಿವಾರ ಮತ್ತು ಶುಕ್ರವಾರ, ವೃಶ್ಚಿಕ ರಾಶಿಯವರು ಶನಿವಾರ ಮತ್ತು ಬುಧವಾರ, ಧನು ರಾಶಿಯವರು ಗುರುವಾರ ಮತ್ತು ಸೋಮವಾರ, ಮಕರ ರಾಶಿಯವರು ಮಂಗಳವಾರ ಮತ್ತು ಭಾನುವಾರ, ಕುಂಭ ರಾಶಿಯವರು ಶುಕ್ರವಾರ ಮತ್ತು ಬುಧವಾರ, ಹಾಗೆ ಮೀನ ರಾಶಿಯವರು ಬುಧವಾರ ಮತ್ತು ಶುಕ್ರವಾರ ಗಣಪತಿಯನ್ನು ಪೂಜೆ ಮಾಡಿ. ಇದು ನಿಮಗೆ ತುಂಬ ಸಂತೋಷ ಸಮೃದ್ಧಿಯನ್ನು ತರುವುದರ ಜೊತೆಗೆ ನಿಮ್ಮ ಯಾವುದೇ ರೀತಿಯ ತೊಂದರೆಗಳು ವಿಘ್ನಗಳು ನಿವಾರಣೆಯಾಗುತ್ತೆ. ಇದನ್ನು ನಂಬಿಕೆಯಿಂದ ಮಾಡಿ, ನಿಷ್ಠೆಯಿಂದ ಮಾಡಿ ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನ ಬುಧ ಜಯಂತಿ, ಭಗವಾನ್ ಬುಧ ಜನಿಸಿದಂತಹ ದಿನ ಅಂತ ಹೇಳ್ತಾರೆ. ಹಾಗಾಗಿ ನವಗ್ರಹ ದೇವತೆಗಳಲ್ಲೇ ಭಗವಾನ್ ಬುಧನ ಜನ್ಮದಿನ ಅಂತ ಹೇಳುವಂಥದ್ದು.
ಹಾಗೆ ನಮ್ಮ ಹಿಂದೂ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 9 ಆಕಾಶಕಾಯಿಗಳಲ್ಲಿ ಒಂದಾದಂತಹ ಬುಧ ಅವನ ಜನಯಂತಿಯನ್ನು ಜನ್ಮದಿನವನ್ನು ಈ ದಿನ ಆಚರಣೆ ಮಾಡುವಂಥದ್ದು ಇದೆ. ಅದಕ್ಕಾಗಿ ಬುಧನನ್ನು ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು, ಬುಧನ ಸ್ತೋತ್ರವನ್ನು ಹೇಳ್ಕೊಳ್ಳುವಂಥದ್ದು, ಜಪ ಹೋಮ ಹವನ ಇತ್ಯಾದಿಗಳನ್ನು ಈ ಬುಧನಿಗೆ ಅರ್ಪಿಸಲಿಕ್ಕೆ ಪರಿಣಾಮಕಾರಿಯಾದಂತಹ ದಿನ ಈ ದಿನ ಅನ್ನುವಂಥ ಒಂದು ನಂಬಿಕೆ ಇದೆ. ಇಲ್ಲಿ ವಾರದಲ್ಲಿ ಒಂದು ದಿನಕ್ಕೆ ಬುಧನ ಹೆಸರನ್ನು ಇಟ್ಟಿದ್ದಾರೆ, ಬುಧವಾರ ಅಂತ ಹೇಳಿ. ಈ ಬುಧವಾರವನ್ನು ಸೌಮ್ಯವಾಸರ ಅಂತ ಹೇಳಿ ಕರೆಯುವಂಥದ್ದು ಇದೆ. ಹಾಗಾಗಿ ಬುಧವಾಸರ, ಸೌಮ್ಯವಾಸರ ಅಥವಾ ಬುಧವಾರ ಹಿಂದೂ ಒಂದು ವಿಶೇಷತೆಯಿಂದ ಕೂಡಿರುವಂಥದ್ದು. ಯಾಕೆಂತ ಹೇಳಿದ್ರೆ ನಮ್ಮ ಬೃಹತ್ ಪರಾಶರ ಹೊರಶಾಸ್ತ್ರದಲ್ಲಿ ವಾರದ ಪ್ರತಿ ದಿನ ನಿರ್ದಿಷ್ಟ ಗ್ರಹಗಳ ದೇವತೆಗೆ ಸಂಬಂಧಿಸಿದೆ ಅಂತ ಹೇಳಿ ಉಲ್ಲೇಖವನ್ನು ಮಾಡಿದೆ. ಹಿಂದೂ ಪುರಾಣಗಳಲ್ಲಿ, ಅದರಲ್ಲೂ ಪದ್ಮಪುರಾಣದಲ್ಲಿ ವಿಶೇಷವಾಗಿ ಬುಧನನ್ನ ಬುದ್ಧಿವಂತ ಅಥವಾ ಬುದ್ಧಿವಂತಿಕೆಗೆ ಸಂವಹನಕ್ಕೆ ಸಾಕಾರ ಅಂತ ಹೇಳಿ ಕರೆದಿದ್ದಾರೆ. ಇದು ಬುಧನ ಕಾರಕತ್ವಗಳಿದು. ಹಾಗೆ ಈ ಬುಧ ಗ್ರಹದ ಪ್ರಭಾವವನ್ನು ಧರ್ಮಶಾಸ್ತ್ರಗಳು ಬಹಳ ವಿಶೇಷ ರೀತಿಯಲ್ಲಿ ಉಲ್ಲೇಖ ಮಾಡಿದೆ. ಇದು ಶಿಕ್ಷಣಕ್ಕೆ, ಕಲಿಕೆಗೆ, ವ್ಯಾಪಾರಕ್ಕೆ, ವ್ಯವಹಾರಕ್ಕೆ ಸಂಬಂಧಿಸಿದಂತಹ ವಿಚಾರಗಳನ್ನು ನಿಯಂತ್ರಣ ಮಾಡುತ್ತೆ ಅನ್ನುವಂಥ ವಿಚಾರಗಳನ್ನು ಸೂಚಿಸ್ತಾ ಇದೆ. ಒಬ್ಬ ವ್ಯಕ್ತಿಗೆ ಬೌದ್ಧಿಕ ಬೆಳವಣಿಗೆ ಆಗಬೇಕು, ಆಲೋಚನೆಯಲ್ಲಿ ಸ್ಪಷ್ಟತೆ ಬರಬೇಕು, ಮತ್ತು ಅವನ ಸಂವಹನ ಅಂದರೆ ಅವನ ಮಾತುಗಾರಿಕೆ ಮತ್ತು ವ್ಯಾಪಾರ, ವ್ಯವಹಾರ, ವಾಣಿಜ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಯತ್ನಗಳಲ್ಲಿ ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ ಬುಧನ ಆಶೀರ್ವಾದವನ್ನು ಪಡ್ಕೊಳ್ಬೇಕು. ಹಾಗಾಗಿನೇ ಬುಧನಿಗೆ ವಿಶೇಷವಾದಂತಹ ಪ್ರಾರ್ಥನೆಗಳನ್ನು, ಬುಧನಿಗಾಗಿ ವಿಶೇಷ ಪೂಜೆಗಳನ್ನು ಮಾಡುವಂತಹ ಸಂದರ್ಭ ಕೂಡ ಇದೆ. ಹಾಗಾಗಿನೇ ಒಬ್ಬ ವ್ಯಕ್ತಿ ಸುಧಾರಿತವಾದಂತಹ ಸಂವಹನ ಕೌಶಲ್ಯವನ್ನು ಪಡ್ಕೊಂಡಿದ್ದಾನೆ, ಅವನು ವರ್ಧಿತವಾದಂತಹ ಬುದ್ಧಿವಂತಿಕೆಯನ್ನು ಪಡ್ಕೊಂಡಿದ್ದಾನೆ, ಹಾಗೆ ಶೈಕ್ಷಣಿಕ ಯಶಸ್ಸಿಗೆ ಬುಧನ ಆಶೀರ್ವಾದ ಇರುತ್ತೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿನೇ ವಿದ್ಯಾರ್ಥಿಗಳು ಓದಿನಲ್ಲಿ ಅಥವಾ ಶಿಕ್ಷಣದಲ್ಲಿ ಅತ್ಯುತ್ತಮವಾದಂತಹ ಸಾಧನೆಯನ್ನು ಮಾಡ್ತಾರೆ, ಅವರಿಗೆ ಮೆಮೊರಿ ಪವರ್ ಚೆನ್ನಾಗಿರುತ್ತೆ, ಹಾಗೆ ಮಾತುಗಾರಿಕೆ ಅತ್ಯುತ್ತಮವಾಗಿರುತ್ತೆ. ಇನ್ನು ಯಾವುದೇ ಪರೀಕ್ಷೆಯಲ್ಲಾಗಲಿ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಾಗಲಿ ಅವರು ಉನ್ನತ ದರ್ಜೆಯಲ್ಲಿ ಉತ್ತೀರ್ಣರಾಗ್ತಾ ಇರ್ತಾರೆ. ಇದಕ್ಕೆಲ್ಲ ಕಾರಣ ಅಂತ ಹೇಳಿದ್ರೆ ಬುಧ. ಹಾಗಾಗಿ ಮಕ್ಕಳು ವಿಶೇಷವಾಗಿ ಈ ಬುಧನ ಬಗ್ಗೆ ತಿಳ್ಕೊಳ್ಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಅದರಲ್ಲೂ ನಮ್ಮ ಪದ್ಮಪುರಾಣದಲ್ಲಿ, ಸೂರ್ಯ ಸಿದ್ಧಾಂತ ಮತ್ತು ಬೃಹತ್ ಪರಾಶರ ಹೊರಾದ ಶಾಸ್ತ್ರದಂತಹ ಗ್ರಂಥಗಳಲ್ಲಿ ಈ ಬುಧನ ಬಗ್ಗೆ ವಿಶೇಷವಾಗಿ ಉಲ್ಲೇಖ ಮಾಡಿದ್ದಾರೆ. ಬುಧನ ಕಥೆ ಮಹಾಕಾವ್ಯದ ಜಯದಲ್ಲಿ ತೆರೆದುಕೊಳ್ಳುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಇದನ್ನು ಮಹಾಭಾರತ ಅಂತ ಹೇಳಿ ಕೂಡ ಕರೆಯುವಂಥದ್ದು ಇದೆ. ಇಲ್ಲಿ ಮಹಾಭಾರತದ ಭಾಗವಾದಂತಹ ಆದಿಪರ್ವ ಬುಧ ಸ್ವರ್ಗೀಯ ದಂಪತಿಗಳಾದಂತಹ ಸೋಮ ಅಂದರೆ ಭಗವಾನ್ ಚಂದ್ರ ಮತ್ತು ತಾರ ಅವರ ಜನ್ಮಕ್ಕೆ ಸಂಬಂಧಿಸಿದ ಕಥೆಯನ್ನು ಉಲ್ಲೇಖಿಸುತ್ತೆ. ಇಲ್ಲಿ ಬುಧ ಚಂದ್ರ ಮತ್ತು ತಾರೆಯ ಸಂತತಿಯಾಗಿ ರೋಹಿಣಿ ನಕ್ಷತ್ರದ ಪ್ರಭಾವದಿಂದ ಜನಿಸಿದ್ರು ಅಂತ ಹೇಳ್ತಾರೆ. ಈ ಒಂದು ಸಂಘ ಬುಧ ಗ್ರಹವನ್ನು ರೋಹಿಣಿಗೆ ಸಂಬಂಧಿಸಿದಂತಹ ಗುಣಗಳು ಮತ್ತು ಗುಣಲಕ್ಷಣಗಳೊಂದಿಗೆ ಫಲವತ್ತತೆ, ಸಮೃದ್ಧಿ, ಸೌಂದರ್ಯ ಮತ್ತು ಇಂದ್ರಿಯತೆಯನ್ನು ಸಂಪರ್ಕಿಸುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬುಧ ಗ್ರಹಕ್ಕೆ ಅತ್ಯುತ್ತಮವಾದಂಥ ಒಂದು ಸ್ಥಾನ ಇದೆ. ಯುವರಾಜ ಅಂತ ಹೇಳೇ ಕರೆಯುವಂಥದ್ದು ಈ ನವಗ್ರಹಗಳಲ್ಲಿ. ಇನ್ನು ಪಾಶ್ಚಿಮಾತ್ಯ ಪರಿಕಲ್ಪನೆಗಳಲ್ಲಿ ಬುಧ ಗ್ರಹ ಅಂತ ಹೇಳಿ ಗುರುತಿಸಲ್ಪಡುವಂತಹ ಭಗವಾನ್ ವಿಷ್ಣು ಬುಧ ಗ್ರಹದ ಪ್ರಧಾನ ದೇವತೆ. ಇಲ್ಲಿ ಬುಧ ಗ್ರಹ ಎಲ್ಲ 12 ರಾಶಿ ಚಕ್ರಗಳ ಮೂಲಕ ಪ್ರಯಾಣ ಮಾಡಲಿಕ್ಕೆ ಸುಮಾರು 1 ವರ್ಷ ತೆಗೆದುಕೊಳ್ಳುತ್ತೆ. ಬುಧನ ಚಲನೆ ಇದರ ಆಧಾರದ ಮೇಲೆ ಒಂದು ಚಿಹ್ನೆಯಲ್ಲಿ 14-30 ದಿನಗಳವರೆಗೆ ಇರುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಮಾಡಿದ್ದಾರೆ ನಮ್ಮ ಋಷಿ ಮುನಿಗಳು. ಇನ್ನು ದೈವಿಕ ಜ್ಯೋತಿಷ್ಯದಲ್ಲಿ ರೋಹಿಣಿ ನಕ್ಷತ್ರದ ಅಡಿಯಲ್ಲಿ ಜನಿಸಿದಂತಹ ವ್ಯಕ್ತಿಗಳು ಕಲಾತ್ಮಕ ಪ್ರತಿಭೆ ಹಾಗೆ ವರ್ಚಸ್ವಿ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ ಮತ್ತು ಭೌತಿಕ ಸೌಕರ್ಯಗಳಿಗೆ ಬಲವಾದಂತಹ ಒಂದು ಆಸೆಯನ್ನು ಇಟ್ಕೊಂಡಿರ್ತಾರೆ ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ರೋಹಿಣಿ ನಕ್ಷತ್ರದ ಮೇಲೆ ಬುಧ ಗ್ರಹದ ಪ್ರಭಾವ ಬಹಳ ವಿಶೇಷವಾಗಿರುತ್ತೆ. ಆದ್ದರಿಂದಲೇ ವ್ಯಕ್ತಿಗೆ ಮಾತುಗಾರಿಕೆಯಾಗಲಿ, ವ್ಯಕ್ತಿ ಸೌಂದರ್ಯಕ್ಕೆ ಇಷ್ಟಪಡುವಂಥದ್ದಾಗಲಿ ಅಥವಾ ಒಂದು ರೀತಿಯಲ್ಲಿ ಕೌಶಲ್ಯಪೂರಿತವಾದಂತಹ ಚಟುವಟಿಕೆಗಳನ್ನು ಮಾಡುವಂಥದ್ದಾಗಲಿ ಈ ಬುಧನಿಂದ ಬರುವಂಥದ್ದು. ಹಾಗಾಗಿನೇ ನಾವು ಯಾವುದೇ ಒಂದು ವಿಶೇಷತೆ ಒಬ್ಬ ವ್ಯಕ್ತಿಯಲ್ಲಿ ಇದೆ ಅಂತ ಹೇಳಿದ್ರೆ ಅಲ್ಲಿ ಬುಧ ಗ್ರಹ ಅತ್ಯುತ್ತಮವಾದಂತಹ ಅನುಗ್ರಹವನ್ನು ಉಂಟು ಮಾಡಿದೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಇಲ್ಲಿ ನವರತ್ನಗಳಲ್ಲಿ ಒಂದಾದಂತಹ ಪಚ್ಚೆ ಬುಧ ಅಥವಾ ಈ ಸೌಮ್ಯನನ್ನು ಪ್ರತಿನಿಧಿಸುತ್ತೆ. ಹಾಗಾಗಿ
ಈ ಪಚ್ಚೆಯನ್ನು ಯಾರು ಧರಿಸ್ತಾರೆ ಅವರಿಗೆ ಜೀವನದಲ್ಲಿ ಸಮೃದ್ಧಿ ಅನ್ನುವಂಥದ್ದು ಇರುತ್ತೆ. ಇನ್ನು ನಮ್ಮ ಜಾತಕದಲ್ಲಿ ಬುಧ ಏನಾದರೂ ದೋಷಪೂರಿತನಾಗಿದ್ದರೆ, ಬುಧನ ಕಾರಕತ್ವಗಳು ನಮಗೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಅದರ ನಿವಾರಣೆಗಾಗಿಯೂ ಕೂಡ ಈ ಪಚ್ಚೆಯನ್ನು ಧರಿಸುವಂಥದ್ದು ಇದೆ. ಒಟ್ಟಾರೆ ನಮ್ಮ ಮಾನಸಿಕ ಯೋಗಕ್ಷೇಮವನ್ನು ನಾವು ಕಾಯ್ದುಕೊಳ್ಬೇಕು ಅಂತ ಹೇಳಿದ್ರೆ ಹಸಿರನ್ನು ಪ್ರೀತಿಸಬೇಕು. ಯಾಕೆಂದರೆ ಬುಧನಿಗೆ ತುಂಬ ಇಷ್ಟವಾದಂತಹ ಬಣ್ಣ ಅಂತ ಹೇಳಿದ್ರೆ ಅದು ಹಸಿರು. ಇನ್ನು ಬುಧನ ಸ್ವರೂಪದ ಬಗ್ಗೆ ನೋಡೋದಾದರೆ, ಇಲ್ಲಿ ಚಂದ್ರ ಮತ್ತು ತಾರ ದಂಪತಿಗಳಿಗೆ ಜನಿಸಿದಂಥವನು ಬುಧ ಅಂತ ಹೇಳಿದ್ವಿ. ಇಲ್ಲಿ ಬುಧನ ಪತ್ನಿ ಇಲ ಬುಧ ನಾಲ್ಕು ತೋಳುಗಳಿದೆ ಅಂತ ಹೇಳ್ತಾರೆ. ಇಲ್ಲಿ ಬಲಗೈಯಲ್ಲಿ ಅಭಯ ಮುದ್ರೆಯನ್ನು ಹಾಗೆ ಗಧೆ ಶಂಖ ಮತ್ತು ಖಡ್ಗವನ್ನು ಹಿಡಿದುಕೊಂಡಿರುವಂತಹ ರೀತಿಯಲ್ಲಿ ಬುಧನನ್ನು ಚಿತ್ರಿಸಲಾಗಿದೆ. ಕೆಲವು ಗ್ರಂಥಗಳಲ್ಲಿ ಬುಧ ನಾಲ್ಕು ತೋಳುಗಳನ್ನು ಹೊಂದಿರುವಂತಹ ಯುವಕನ ದೇವತೆಯಾಗಿ ಚಿತ್ರಿಸಿದ್ದಾರೆ. ಇಲ್ಲಿ ಗುರಾಣಿ, ಗದೆ, ಪುಸ್ತಕ ಮತ್ತು ಕಮಲವನ್ನು ಹಿಡಿದಿದ್ದಾನೆ ಅನ್ನುವಂಥ ಒಂದು ಚಿತ್ರಣ ಕೂಡ ಇದೆ. ಇಲ್ಲಿ ಪುಸ್ತಕ ಜ್ಞಾನವನ್ನು ಸಂಕೇತಿಸುತ್ತೆ, ಆದರೆ ಕಮಲ ಶುದ್ಧತೆಯನ್ನು ಮತ್ತು ಜ್ಞಾನೋದಯವನ್ನು ಪ್ರತಿನಿಧಿಸುತ್ತೆ. ಇನ್ನು ಬುಧ ಯಾವುದೇ ರೀತಿಯ ಶತ್ರುಗಳನ್ನು ಧ್ವಂಸ ಮಾಡ್ತಾನೆ, ದುಷ್ಕೃತ್ಯಗಳನ್ನು ತಡೆಯುವಂತಹ ಶಕ್ತಿಯನ್ನು ಹೊಂದಿರ್ತಾನೆ. ಹಾಗಾಗಿನೇ ಯುವಕರು ವಿಶೇಷವಾಗಿ ಯುವತಿಯರು ವಿಶೇಷವಾಗಿ ಈ ಬುಧನನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕು ಅನ್ನುವಂಥದ್ದು. ಹಾಗೆ ಬುಧನನ್ನು ನಕ್ಷತ್ರಗಳ ದೇವರು ಅಂತ ಹೇಳಿ ವಿವರಿಸಿರುವಂಥ ಪುರಾಣಗಳು ಕೂಡ ಇದೆ. ಹಾಗಾಗಿ ಸಿಂಹವನ್ನು ವಾಹನವನ್ನಾಗಿ ಮಾಡಿಕೊಂಡಂಥ ಬುಧನನ್ನು ಈ ದಿನ ಆರಾಧನೆ ಮಾಡಬೇಕು. ಹಾಗೆ ಈ ಬುಧನನ್ನು ಆರಾಧನೆ ಮಾಡುವಂತಹ ಸಂದರ್ಭದಲ್ಲಿ ಭಗವಾನ್ ಬುಧನನ್ನು ಮೆಚ್ಚಿಸೋದು ಹೇಗೆ ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ. ಅಂದರೆ ಬುಧನ ಅನುಗ್ರಹವನ್ನು ಹೇಗೆ ಪಡ್ಕೊಳ್ಬಹುದು ಅಂತ ಹೇಳಿದ್ರೆ, ಹಸಿರು ಬಣ್ಣ ಬುಧನಿಗೆ ಸಲ್ಲತ್ತೆ, ಹಸಿರು ಬಣ್ಣ ಆತನಿಗೆ ಇಷ್ಟ. ಹಾಗಾಗಿ ಹಸಿರು ಕಾಳುಗಳನ್ನು ಅವನಿಗೆ ನೆಚ್ಚಿನ ಧಾನ್ಯವಾಗಿ ದಾನ ಮಾಡುವಂಥದ್ದು, ಹಾಗೆ ಹಸಿರು ಬಣ್ಣದ ಬಟ್ಟೆಗಳನ್ನು ದಾನ ಮಾಡುವಂಥದ್ದು ಈ ದಿನ ಮಾಡಬಹುದು. ಇದು ಬಹಳ ಮಂಗಳಕರವಾಗಿರುವಂಥ ಒಂದು ಕಾರ್ಯ. ಹಾಗೆ ಹಸುಗಳಿಗೆ, ಗೋವುಗಳಿಗೆ ಗೋಗ್ರಾಸವನ್ನು ನೀಡುವಂಥದ್ದು, ಹಸಿರು ಹುಲ್ಲನ್ನು ನೀಡುವಂಥದ್ದು ಬಹಳ ಪರಿಣಾಮಕಾರಿಯಾದಂಥ ಒಂದು ಕೆಲಸ ಕೂಡ. ಹಾಗಾಗಿ ಬುಧನಿಗೆ ಸ್ತೋತ್ರಗಳನ್ನು ಹೇಳುವಂಥದ್ದು, ಪೂಜಾದಿಗಳನ್ನು ಮಾಡೋದಕ್ಕಿಂತ ಈ ಹಸಿರನ್ನು ದಾನ ಮಾಡೋದ್ರಿಂದ ಅತ್ಯುತ್ತಮ ಫಲಗಳು ಸಿಕ್ಕತ್ತೆ ಅನ್ನುವಂಥದ್ದು ಇದೆ. ಹಾಗಾಗಿ ಕನಿಷ್ಠ ಬುಧವಾರದ ದಿನ ಆದರೂ ಕೂಡ ಬುಧ ಕವಚವನ್ನು ಹೇಳ್ಕೊಳ್ಳುವಂಥದ್ದು, ಬುಧ ಸ್ತೋತ್ರವನ್ನು ಹೇಳ್ಕೊಳ್ಳುವಂಥದ್ದು, ಇನ್ನು ಬುಧ ಪಂಚವಿಂಶತಿ ಸ್ತೋತ್ರವನ್ನು ಹೇಳ್ಕೊಳ್ಳುವಂಥದ್ದು ಬಹಳ ಮುಖ್ಯ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ. ಇಲ್ಲಿ ಈ ಪಂಚವಿಂಶತಿ ಸ್ತೋತ್ರ ಏನಿದೆ, ಇದು ಭಗವಾನ್ ಬುಧನ 25 ಹೆಸರುಗಳನ್ನು ಒಳಗೊಂಡಿರುವಂಥದ್ದು. ಪದ್ಮಪುರಾಣದ ಪವಿತ್ರ ಸ್ತೋತ್ರ ಇದು ಅಂತ ಹೇಳ್ತಾರೆ. ಇನ್ನು ಈ ಋಷಿ ಪ್ರಜಾಪತಿಯಿಂದ ರಚಿಸಲ್ಪಟ್ಟಂತಹ ಸ್ತೋತ್ರ ಇದು. ಹಾಗಾಗಿ ಬುಧನ ಆಶೀರ್ವಾದವನ್ನು ಪಡ್ಕೊಳ್ಳಿಕ್ಕೆ ಜಾತಕದ ಪ್ರಕಾರ ಬುಧಗ್ರಹದ ಯಾವುದೇ ನಕಾರಾತ್ಮಕ ಪರಿಣಾಮಗಳನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಇದು ಅತ್ಯಂತ ಸಹಾಯಕಾರಿಯಾಗಿರುವಂತಹ ಸ್ತೋತ್ರ ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿ ಈ ಪದ್ಮಪುರಾಣ ಹಿಂದೂ ಧರ್ಮದ ಅತ್ಯಂತ ದೊಡ್ಡದಾದಂತಹ ಪುರಾಣಗಳಲ್ಲಿ ಒಂದು. ಇದು 55,000 ಹೆಚ್ಚು ಪದ್ಯಗಳನ್ನು ಹೊಂದಿರುವಂಥದ್ದು ಇದು. ಹಾಗಾಗಿನೇ ಈ ಪದ್ಮಪುರಾಣ, ಅದರಲ್ಲೂ ಉತ್ತರ ಖಂಡದ ವಿಭಾಗ, ಈ ಬುಧ ಪಂಚವಿಂಶತಿ ಸ್ತೋತ್ರವನ್ನು ಒಳಗೊಂಡಿರುವಂಥದ್ದು. ಹಾಗಾಗಿನೇ ಬುಧ ಸ್ತೋತ್ರ, ಬುಧನ ಪವಿತ್ರ ನಾಮಗಳ ಪಠಣದ ಮೂಲಕ ಈ ಬುಧನ ನಕಾರಾತ್ಮಕ ಪ್ರಭಾವವನ್ನು ಎದುರಿಸಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಒಬ್ಬ ವ್ಯಕ್ತಿ ಆಧ್ಯಾತ್ಮಿಕ ಬುದ್ಧಿವಂತಿಕೆಯನ್ನು ಪಡ್ಕೊಳ್ಬೇಕು ಅಥವಾ ಸ್ವಯಂ ಜ್ಞಾನದ ಅನ್ವೇಷಣೆಯನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ, ಇಲ್ಲಿ ಬುಧನ ನಾಮಸ್ಮರಣೆಯನ್ನು ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಈ ದಿನ ಬುಧ ಜಯಂತಿಯ ದಿನ ವಿಶೇಷವಾಗಿ ಬುಧನನ್ನ ಪ್ರಾರ್ಥನೆ ಮಾಡಿಕೊಳ್ಳಿ, ಬುಧನಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು ಹೇಳ್ಕೊಳ್ಳಿ. ನವಗ್ರಹಗಳ ದೇವಾಲಯಕ್ಕೆ ಹೋದ್ರೆ ಅಲ್ಲಿ ಬುಧನ ಪ್ರತಿಮೆ ಇರುತ್ತೆ, ಅದಕ್ಕೆ ವಿಶೇಷ ನಮಸ್ಕಾರಗಳನ್ನು ಮಾಡೋದ್ರಿಂದ, ಪ್ರದಕ್ಷಿಣೆಯನ್ನು ಮಾಡೋದ್ರಿಂದ ಉತ್ತಮವಾದಂತಹ ಫಲಗಳು ಸಿದ್ಧಿಸುತ್ತೆ. ಹಾಗಾಗಿ ಈ ಬುಧ ಜಯಂತಿ ಅತ್ಯಂತ ಪರಿಣಾಮಕಾರಿಯಾದಂತಹ ದಿನ. ಆದ್ರಿಂದಲೇ ಇದನ್ನ ಸೌಮ್ಯ ವಾಸರ ಅಂತ ಹೇಳಿ ಕರೆಯುವಂಥದ್ದು. ಇಲ್ಲಿ ಒಬ್ಬ ವ್ಯಕ್ತಿಯಲ್ಲಿ ಸೌಮ್ಯತೆಯ ಭಾವ ಬರಬೇಕು, ಹಾಗೆ ಆಧ್ಯಾತ್ಮಿಕವಾಗಿ ವ್ಯಕ್ತಿ ಪ್ರಬುದ್ಧನಾಗಿರ್ತಾನೆ ಅನ್ನುವಂಥ ಒಂದು ಸಂಕೇತವನ್ನ ಬುಧ ಸೂಚಿಸ್ತಾನೆ. ಹಾಗಾಗಿ ವ್ಯಕ್ತಿಯಲ್ಲಿ ಮಾನಸಿಕ ಸಮತೋಲನ ಇರುತ್ತೆ, ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಪರಿಣಾಮಕಾರಿಯಾಗಿರುತ್ತೆ. ಹಾಗೆ ವಯಸ್ಸಿಗಿಂತಲೂ ಕೂಡ ಅಧಿಕವಾದಂತಹ ಬುದ್ಧಿವಂತಿಕೆ ಆ ವ್ಯಕ್ತಿಯಲ್ಲಿರುತ್ತೆ. ಆದ್ರಿಂದಲೇ ಬುಧನ ಅನುಗ್ರಹ ಅವರಿಗೆ ವಿಶೇಷವಾಗಿರುತ್ತೆ ಅನ್ನುವಂಥದ್ದು ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ತಾವು ಕೂಡ
ಬುಧನನ್ನ ಆರಾಧನೆ ಮಾಡಿ, ಅದರಲ್ಲೂ ನಿಮ್ಮ ಮನೆಯಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಈ ದಿನ ಬುಧ ಸ್ಮರಣೆಯನ್ನ ಮಾಡಿಕೊಳ್ಳಿಕ್ಕೆ ಹೇಳಿ ಲೇಖನ ಸಾಮಗ್ರಿಗಳನ್ನ ದಾನ ಮಾಡುವಂಥದ್ದು, ಪುಸ್ತಕಗಳನ್ನಾಗ್ಲಿ ಅಥವಾ ಬರವಣಿಗೆಗೆ ಸಂಬಂಧಪಟ್ಟಂತಹ ವಸ್ತುಗಳನ್ನಾಗ್ಲಿ ಈ ದಿನ ಮಕ್ಕಳಿಂದ ದಾನ ಮಾಡಿಸಿ ಒಳ್ಳೆಯ ಫಲ ಸಿಕ್ಕತ್ತೆ. ಹಾಗೆ ಹಸಿರು ಬಣ್ಣದ ಉಡುಪುಗಳನ್ನ ಈ ದಿನ ತೊಡೋದ್ರಿಂದ ಕೂಡ ಬುಧನ ಅನುಗ್ರಹವನ್ನ ಪಡ್ಕೊಳ್ಬಹುದು. ಇಲ್ಲ ಒಂದು ಹಸಿರು ಬಣ್ಣದ ಖರ್ಚೀಫ್ ಆದರೂ ನಿಮ್ಮ ಜೊತೆಯಲ್ಲಿ ಇಟ್ಕೊಂಡಿರಿ. ಇನ್ನು ಗೋಗ್ರಾಸವನ್ನ ಈ ದಿನ ಕೊಡುವಂಥದ್ದನ್ನ ಮರಿಬೇಡಿ. ಒಂದು ವೇಳೆ ಹಸಿರು ಹುಲ್ಲು ನಿಮಗೆ ಸಿಕ್ಕಲಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಬೆಲ್ಲವನ್ನಾದರೂ ಬಾಳೆಹಣ್ಣನ್ನಾದರೂ ಗೋವಿಗೆ ತಿನ್ನಿಸಿ ಅತ್ಯುತ್ತಮ ಫಲ ಪಡ್ಕೊಳ್ಳಿಕ್ಕೆ ಇದು ಸಹಕಾರಿಯಾಗತ್ತೆ. ಹಾಗಾಗಿ ಬುಧನ ಕಾರಕತ್ವವನ್ನು ಪಡ್ಕೊಳ್ಳಿಕ್ಕೆ ಈ ದಿನ ಪರಿಣಾಮಕಾರಿಯಾದಂತಹ ದಿನ, ಇದರ ಪ್ರಯತ್ನವನ್ನ ಮುಂದುವರಿಸಿ ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರುವಂತಹ ದಿನ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಮನ್ನಣೆ ಸಿಕ್ಕುವಂಥದ್ದು ಇದೆ. ಕೆಲಸಗಳು ತುಂಬಾ ಯಶಸ್ವಿಯಾಗುತ್ತೆ. ವೃತ್ತಿಪರ ವ್ಯವಹಾರಗಳು ಲಾಭದ ಹಾದಿಯಲ್ಲಿ ಸಾಗುವಂಥದ್ದು ಇದೆ. ಹಾಗಾಗಿ ನಿಮ್ಮ ಸ್ವಂತ ಉದ್ಯೋಗದಲ್ಲಿ ಅಥವಾ ಬಿಸ್ನೆಸ್ಸಲ್ಲಿ ನೀವು ಮಾಡ್ತಾ ಇರುವಂತಹ ವಿಚಾರಗಳೇನಿದೆ ಅದು ಈ ದಿನ ಫಲವನ್ನು ಕೊಡುತ್ತೆ. ಅರ್ಧಂಬರ್ಧ ಆಗಿರುವಂತಹ ಕೆಲಸ ಕಾರ್ಯಗಳು ಪೂರ್ಣ ಆಗುವಂತಹ ಎಲ್ಲ ಅವಕಾಶಗಳು ಕೂಡ ನಿಮಗೆ ಇದೆ. ಆದರೆ ಬರುವಂತಹ ಅವಕಾಶಗಳನ್ನು ನೀವು ಸದುಪಯೋಗ ಪಡಿಸ್ಕೊಳ್ಬೇಕು. ಇನ್ನು ನಿಮ್ಮ ಸ್ನೇಹಿತರಿಂದ ಹೊಸ ಹೊಸ ವಿಚಾರಗಳನ್ನು ತಿಳ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ಜ್ಞಾನ ಸಂಪಾದನೆಗೆ, ಜ್ಞಾನಾರ್ಜನೆಗೆ ಈ ದಿನ ಅತ್ಯುತ್ತಮವಾದಂತಹ ಅವಕಾಶಗಳು ಸಿಕ್ಕತ್ತೆ. ಅದರಲ್ಲೂ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೀತಾ ಇರುವಂತಹ ವಿದ್ಯಾರ್ಥಿಗಳು ಅಥವಾ ನಿಮ್ಮ ಓದಿನಲ್ಲಿ ಹೆಚ್ಚು ಪ್ರಗತಿಯನ್ನು ಸಾಧಿಸಬೇಕು ಅನ್ನುವಂಥ ಸಂಕಲ್ಪ ಇರುವಂತಹ ವಿದ್ಯಾರ್ಥಿಗಳಿಗೆ ಈ ದಿನ ಹೊಸ ಅವಕಾಶವೊಂದು ತೆರೆದುಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗೆ ನಿಮ್ಮ ವಾಕ್ ಚಾತುರ್ಯ ಚೆನ್ನಾಗಿದೆ. ಸಮಸ್ಯೆಗಳನ್ನು ಮಾತಿನಿಂದ ಬಗೆಹರಿಸಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ನಿಮ್ಮ ನೆರೆಹೊರೆಯವರ ಜೊತೆಯಲ್ಲಿ ಉತ್ತಮವಾದಂತಹ ಒಂದು ಸಂವಹನ ಇದೆ. ಹಾಗೆ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ನಿಮಗೆ ತೃಪ್ತಿ ಹೆಚ್ಚಾಗುವಂಥದ್ದು ಇದೆ. ಹಣಕಾಸಿನ ವಿಚಾರಗಳಲ್ಲೂ ಕೂಡ ತೃಪ್ತಿ ಇದೆ. ನಿಮಗೆ ಆದಾಯ ಎಷ್ಟಿದೆಯೋ ಅದಕ್ಕೆ ಅನುಗುಣವಾದಂತಹ ಖರ್ಚನ್ನು ಮಾಡುವಂತಹ ಒಂದು ಯೋಜನೆ ಕೂಡ ಸಿದ್ಧ ಆಗುವಂಥದ್ದಿದೆ. ಒಟ್ಟಾರೆ ನಿಮ್ಮ ಲೆಕ್ಕಾಚಾರ ಈ ದಿನ ನಿಮಗೆ ಒಂದು ರೀತಿಯಲ್ಲಿ ಪಾಸಿಟಿವ್ ಆಗಿರುವಂತಹ ಫಲಿತಾಂಶವನ್ನು ತಂದುಕೊಡುತ್ತೆ. ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನಮಾನವನ್ನು ಪಡ್ಕೊಳ್ಳುವಂಥದ್ದು, ಹಾಗೆ ನಿಮ್ಮ ಒಂದು ಸಾಧನೆಗೆ ನಿಮಗೆ ಸಂತೃಪ್ತಿಯನ್ನು ತಂದುಕೊಡುವಂತಹ ವಿಚಾರಗಳು ಮನಸ್ಸಿಗೆ ಸಮಾಧಾನವನ್ನು ನೀಡುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಫಲಪ್ರದವಾದಂತಹ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ತಾ ಇರಿ. ಹಾಗೆ ಗಣಪತಿಯನ್ನು ಆರಾಧನೆ ಮಾಡಿ ಈ ದಿನ ಒಳ್ಳೆಯದಾಗತ್ತೆ. ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ದರ್ಶನ ಮಾಡಿಕೊಳ್ಳಿ, ಒಳ್ಳೆಯ ಫಲ ನಿಮ್ಮದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ ಒಂದು. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ 12ರ ಸ್ಥಾನದಲ್ಲಿ ಚಂದ್ರ ಇರುವಂಥವನು. ಇದು ದುಸ್ಥಾನ. ಹಾಗಾಗಿನೇ ಕೆಲವೊಂದು ವಿಚಾರಗಳಲ್ಲಿ ಮಿಶ್ರ ಫಲಗಳನ್ನು ನೀವು ಅನುಭವಿಸುವಂಥದ್ದು ಇದೆ. ಏಕೆಂದರೆ ಗ್ರಹಗತಿಗಳು ಅಷ್ಟು ಉತ್ತಮ ಸ್ಥಿತಿಯಲ್ಲಿ ಇಲ್ಲದೇ ಇರೋದ್ರಿಂದ ಈ ದಿನದ ಪೂರ್ವಾರ್ಧದ ಪರಿಸ್ಥಿತಿ ಸ್ವಲ್ಪ ಬಿಗಡಾಯಿಸುವಂಥ ಸಾಧ್ಯತೆ ಇದೆ. ಒತ್ತಡಗಳು ಜಾಸ್ತಿ ಆಗುತ್ತೆ. ಕೆಲವು ಸಮಸ್ಯೆಗಳು ಇದ್ದಕ್ಕಿದ್ದಾಗೆ ಉದ್ಭವ ಆಗುವಂಥದ್ದು ಇದೆ. ನಿಮಗೆ ಗೊತ್ತಿಲ್ಲ, ಹಣಕಾಸಿನ ತೊಂದರೆ ನಿಮ್ಮನ್ನು ಬಾಧಿಸುವಂಥದ್ದು ಕೂಡ ಇದೆ. ಆದರೆ ನಿಮ್ಮ ಸ್ವಂತ ಸಂಬಂಧಿಗಳ ಮಧ್ಯದಲ್ಲೇ ಈ ದಿನದಲ್ಲಿ ಕೆಲವೊಂದು ಸಮಸ್ಯೆಗಳು ಬರುವಂಥದ್ದು, ಅದರಲ್ಲೂ ಈ ಅಹಂ ಅನ್ನುವಂಥದ್ದು ಬಹಳ ಹೆಚ್ಚಾಗಿ ನಿಮ್ಮನ್ನು ಈ ದಿನ ಅಡ್ಡದಾರಿ ಹಿಡಿಸುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಯಾವುದೇ ಹೊಸ ಉದ್ಯಮ, ಹೊಸ ಕೆಲಸ, ಹೊಸ ವ್ಯಾಪಾರ ಅಥವಾ ನಿಮ್ಮ ಪ್ರಯಾಣ ಆರಂಭ ಆಗುವ ಮೊದಲು ನಿಮಗೆ ಇರುವಂಥ ಅಡೆತಡೆಗಳೇನು ಅಥವಾ ನಿಮ್ಮ ಒಂದು ವೀಕ್ನೆಸ್ ಏನು ಅನ್ನುವಂಥದ್ದನ್ನು ನೋಡಿ ಅದನ್ನು ಪರಿಹಾರ ಮಾಡಿಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಇಲ್ಲಾಂತ ಹೇಳಿದ್ರೆ ನಿಮ್ಮ ಪ್ರಯತ್ನಗಳೆಲ್ಲವೂ ಕೂಡ ಈ ದಿನ ನಿರರ್ಥಕವಾಗುತ್ತೆ. ನೀರಿನಲ್ಲಿ ಹೋಮ ಮಾಡಿದಂಥ ಒಂದು ಪರಿಸ್ಥಿತಿ ಉದ್ಭವ ಆಗುತ್ತೆ. ಸ್ವಲ್ಪ ಜಾಗ್ರತೆ, ಪೂರ್ವ ಸಿದ್ಧತೆ ಇರಲಿ. ಇನ್ನು ವ್ಯರ್ಥ ಖರ್ಚುಗಳನ್ನು ಈ ದಿನ ಮಾಡುವಂಥದ್ದು ಇದೆ. ಏನೋ ಒಂದು ಟೆಂಪ್ಟೇಷನ್, ಏನೋ ಒಂದು ಸೆಳೆತ, ಇದರಿಂದ ಖರ್ಚುಗಳು ಹೆಚ್ಚಾಗುವಂಥದ್ದು ಇದೆ. ಇನ್ನು ಆಧ್ಯಾತ್ಮಿಕ ಸೇವಾ ಕಾರ್ಯಗಳಲ್ಲಿ ಈ ದಿನ ಮನಸ್ಸು ಅಷ್ಟಕ್ಕಷ್ಟೇ ಇರುವಂಥದ್ದು. ಹಾಗಾಗಿ ಈ ದಿನದ ಸೋಮಾರಿತನ ಆಗಲಿ ಅಥವಾ ಕೆಲಸದ ಒತ್ತಡ ಆಗಲಿ ಅಥವಾ ಈ ಟೈಮ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ಅಷ್ಟಾಗಿ ನಿಮಗೆ ಈ ದಿನ ಸಿದ್ಧಿಸಲ್ಲ. ಇದರಿಂದ ಕೆಲವೊಂದು ವಿಚಾರಗಳು, ಅದರಲ್ಲೂ ಅಗತ್ಯವಾಗಿ ಆಗಬೇಕಾಗಿರುವಂತಹ ವಿಚಾರಗಳನ್ನು ಮುಂದಕ್ಕೆ ಹಾಕುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ನಿಮ್ಮ ಮನೆಯವರ ಕೋಪಕ್ಕಾಗಲಿ, ಅಧಿಕಾರಿಗಳ ಕೋಪಕ್ಕಾಗಲಿ ಗುರಿಯಾಗುವಂಥದ್ದು ಬಹಳ
ಸುಲಭವಾಗಿ ಆಗ್ಬಿಡ್ತೀರಿ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮ ಜವಾಬ್ದಾರಿಗಳು, ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಬಹಳ ಅತ್ಯುತ್ತಮ ಮಟ್ಟದಲ್ಲಿರಲಿ. ಸ್ವಲ್ಪ ಪ್ರಾಕ್ಟಿಕಲ್ ಆಗಿರುವಂಥ ಪ್ರಯತ್ನವನ್ನು ಮುಂದುವರಿಸಿ ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಮಹಾಲಕ್ಷ್ಮಿಯನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ. ಮಹಾವಿಷ್ಣುವನ್ನು ಈ ದಿನ ಧ್ಯಾನ ಮಾಡಿ, ಪೂಜೆ ಮಾಡಿ, ದರ್ಶನ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ 11 ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಲಾಭಸ್ಥಾನ ಇದು. ಹಾಗಾಗಿನೇ ನೀವು ಯಾವುದೇ ಒಂದು ವಿಚಾರದಲ್ಲಿ ಕೈ ಹಾಕಿದ್ರೂ ಕೂಡ ನಿಮಗೆ ಲಾಭ ಇದೆ, ಸಂತೃಪ್ತಿ ಇದೆ. ಅದರಲ್ಲೂ ನಿಮ್ಮ ವ್ಯಾಪಾರ, ವ್ಯವಹಾರ, ಸ್ವಂತ ಬಿಸ್ನೆಸ್ಸಲ್ಲಿ ಈ ದಿನ ಗರಿಷ್ಠ ಮಟ್ಟವನ್ನು ತಲುಪಲಿಕ್ಕೂ ಕೂಡ ಅವಕಾಶಗಳಿದೆ. ವ್ಯಾಪಾರದ ವಿಸ್ತರಣೆಯಾಗುತ್ತೆ. ಹಾಗೆ ವ್ಯಾಪಾರದಲ್ಲೂ ಕೂಡ ಒಂದು ಹೊಸ ತಂತ್ರಜ್ಞಾನವನ್ನು ಅಳವಡಿಸ್ಕೊಳ್ಳುವಂಥದ್ದು ಇದೆ, ಏನೋ ಒಂದು ಅಪ್ಡೇಟ್ ಮಾಡುವಂಥದ್ದು. ಹಾಗಾಗಿ ನಿಮಗೆ ಸಂತೃಪ್ತಿಯನ್ನು ತರುವಂತಹ ರೀತಿಯಲ್ಲಿ ಈ ದಿನದ ಪರಿಸ್ಥಿತಿಗಳು ಇರುತ್ತೆ. ಹಾಗೆ ನಿಮ್ಮ ಪ್ರಗತಿಯ ವೇಗವನ್ನು ಉಳಿಸ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಆ ಒಂದು ಸಮೃದ್ಧಿಯ ಕಡೆಗೆ ನಿಮ್ಮ ಪ್ರಗತಿ ಇರುತ್ತೆ. ಅದರ ಒಂದು ಕನ್ಸಿಸ್ಟೆನ್ಸಿಯನ್ನು ಉಳಿಸ್ಕೊಳ್ಳಿಕ್ಕೆ ನೀವು ಸಮಯ ಪ್ರಜ್ಞೆಯನ್ನಾಗಲಿ ಅಥವಾ ಅದರ ಸಮಯ ಪರಿಪಾಲನೆಯನ್ನಾಗಲಿ ಮಾಡುವಂಥದ್ದು ಬಹಳ ಮುಖ್ಯ. ಇನ್ನು ಈ ದಿನ ನಿಮ್ಮ ಅಭಿಪ್ರಾಯವನ್ನು ಬಹಳ ಚೆನ್ನಾಗಿ ವ್ಯಕ್ತಪಡಿಸ್ತೀರಿ. ಕಮ್ಯುನಿಕೇಷನ್ ಚೆನ್ನಾಗಿದೆ. ಏಕೆಂದರೆ ನಿಮ್ಮ ರಾಶಿಯಾಧಿಪತಿಯಾದಂತಹ ಬುಧನ ಜಯಂತಿ ಇರುವಂಥದ್ದು. ಹಾಗಾಗಿ ಈ ಸಂವಹನ ಏನಿದೆ, ಮಾತುಗಾರಿಕೆ ಬಹಳ ವಿಶೇಷ ರೀತಿಯಲ್ಲಿ ಇರುತ್ತೆ. ತುಂಬ ಆಕರ್ಷಣೆಯನ್ನು ಮಾಡುವಂಥದ್ದು, ಕೆಲವರನ್ನು ಮೆಸ್ಮರೈಸ್ ಮಾಡುವಂಥದ್ದು ಕೂಡ ಇರುತ್ತೆ ನಿಮ್ಮ ಮಾತಿನಿಂದ. ಇನ್ನು ಈ ದಿನದಲ್ಲಿ ಹೊಸ ವಿಚಾರಗಳಲ್ಲಿ ನಿಮ್ಮ ವಿದ್ಯೆ, ಬುದ್ಧಿ, ಅನುಭವ ಇದರಲ್ಲಿ ಹೆಚ್ಚು ಪರಿಪಕ್ವತೆಯನ್ನು ಪಡ್ಕೊಂಡಿರುವಂಥದ್ದು ಇದೆ. ಹಾಗಾಗಿ ಪ್ರಬುದ್ಧರಾದಂತಹ ರೀತಿಯಲ್ಲಿ ತೀರ್ಮಾನಗಳು ಇರುತ್ತೆ. ಇನ್ನು ಗಣ್ಯರ ಸಮ್ಮುಖದಲ್ಲಿ ಕೆಲವೊಂದು ವಿಚಾರಗಳು ಚರ್ಚಿತವಾಗುವಂಥದ್ದು ಕೂಡ ಇದೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಮನೆಯಲ್ಲಿ ಒಂದು ರೀತಿಯಲ್ಲಿ ಸಂತೋಷ ಇದೆ, ಹೊಸತನ ಇದೆ, ಲವಲವಿಕೆ ಇದೆ, ಚಟುವಟಿಕೆ ಇದೆ ಈ ದಿನದಲ್ಲಿ. ಹಾಗೆ ಯೋಜಿತ ಕೆಲಸ ಕಾರ್ಯಗಳು ಸಕಾಲಕ್ಕೆ ಪೂರ್ಣ ಆಗುವಂಥದ್ದು ಕೂಡ ಇದೆ. ಇನ್ನು ಸ್ಥಿರಾಸ್ತಿ ವಿಚಾರ ಆಗಲಿ, ಹಣದ ಒಂದು ಸಂಪಾದನೆಯ ವಿಚಾರ, ಉಳಿತಾಯದ ವಿಚಾರ ಇದರಲ್ಲೂ ಕೂಡ ಈ ದಿನ ಹೆಚ್ಚು ಆಸಕ್ತಿ ಇದೆ. ಅದರಲ್ಲಿ ಪ್ರಬುದ್ಧವಾದಂತಹ ತೀರ್ಮಾನವನ್ನು ಸಂದರ್ಭೋಚಿತವಾಗಿ ತೆಗೆದುಕೊಳ್ಳುವಂಥ ಒಂದು ನಿಲುವು ಇದೆ. ಇನ್ನು ಹೊಸ ಪ್ರೋತ್ಸಾಹಕಗಳು ನಿಮಗೆ ಸಿಕ್ಕುವಂಥದ್ದು, ಏನೋ ಒಂದು ಮೋಟಿವೇಶನ್, ಬೇರೆಯವರ ಮಾತು, ಅವರ ಅಭಿಪ್ರೇರಣೆ, ಹಾಗೆ ಆದರ್ಶ ವ್ಯಕ್ತಿಯನ್ನು ಅನುಕರಣೆ ಮಾಡುವಂಥದ್ದು ಇವೆಲ್ಲವೂ ಕೂಡ ಈ ದಿನ ನಿಮಗೆ ಒಂದು ಧನಾತ್ಮಕವಾದಂತಹ ಸಂಚಲನವನ್ನು ಉಂಟು ಮಾಡುತ್ತೆ. ಒಂದು ರೀತಿಯಲ್ಲಿ ವೈಬ್ರೇಷನ್ ಇದೆ ಈ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 10 ಸ್ಥಾನ ಇದು, ಕರ್ಮಸ್ಥಾನ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳು ಈ ದಿನ ತುಂಬ ಯಶಸ್ವಿಯಾಗುತ್ತೆ. ಅದರಲ್ಲೂ ನೀವು ಒಂದು ಪುಟ್ಟ ಪುಟ್ಟ ಕೆಲಸವನ್ನು ಮಾಡಿದ್ರೂ ಕೂಡ ಅದರಲ್ಲಿ ಸಂತೃಪ್ತಿ ಅನ್ನುವಂಥದ್ದು ಇದೆ. ಹಾಗಾಗಿ ಈ ದಿನ ನಿಮ್ಮನ್ನು ಸಮಾಧಾನ ಪಡಿಸಲಿಕ್ಕೆ, ಸಂತೋಷ ಪಡಿಸಲಿಕ್ಕೆ ದೊಡ್ಡ ದೊಡ್ಡ ವಸ್ತುಗಳೇ ಬೇಕು ಅಂತ ಏನಿಲ್ಲ, ದೊಡ್ಡ ಪರಿಸ್ಥಿತಿಗಳೇ ಉದ್ಭವ ಆಗಬೇಕು ಅಂತ ಏನಿಲ್ಲ, ಸಣ್ಣ ಪುಟ್ಟದರಲ್ಲೇ ನಿಮಗೆ ಈ ದಿನ ತೃಪ್ತಿ ಅನ್ನುವಂಥದ್ದು ಸಿಕ್ಕತ್ತೆ. ಇನ್ನು ನಿಮ್ಮ ಹಳೆಯ ಸ್ನೇಹಿತರ ಸಹಕಾರದಿಂದ ಕೆಲವು ವ್ಯವಹಾರಗಳು ಪೂರ್ಣಗೊಳ್ಳುವಂಥದ್ದು ಇದೆ. ನೀವು ಮಾಡುವಂಥ ವ್ಯವಹಾರ, ನಿಮ್ಮ ಬಿಸ್ನೆಸ್ ಈ ದಿನ ತುಂಬ ಚೆನ್ನಾಗಿ ಕ್ಲಿಕ್ ಆಗುತ್ತೆ. ಇನ್ನು ಕುಟುಂಬ ಸದಸ್ಯರ ಬೆಂಬಲ ಈ ದಿನ ಚೆನ್ನಾಗಿದೆ. ಹಾಗಾಗಿ ನೀವು ಮಾಡುವಂತಹ ಪ್ರತಿ ಕೆಲಸದಲ್ಲೂ ಕೂಡ ಅವರು ಹಿನ್ನೆಲೆಯಾಗಿ ಇರ್ತಾರೆ, ಬೆನ್ನೆಲುಬಾಗಿ ಇರ್ತಾರೆ. ಅದರಲ್ಲೂ ನಿಮ್ಮ ಪ್ರೀತಿಪಾತ್ರರು, ನಿಮ್ಮ ಪತಿಯಾಗಲಿ ಪತ್ನಿಯಾಗಲಿ ನಿಮ್ಮ ಜೊತೆ ವಿಶೇಷ ರೀತಿಯಲ್ಲಿ ವರ್ತಿಸುವಂಥದ್ದು ಇದೆ. ಅವರ ಒಂದು ಮಾತು, ಅವರ ನಡವಳಿಕೆ ನಿಮಗೆ ಒಂದು ರೀತಿಯ ಬೆಂಬಲ, ಅದೇ ನಿಮಗೆ ಮೋಟಿವೇಶನ್ ಈ ದಿನ. ಇನ್ನು ಮಕ್ಕಳಿಗೆ ಶೈಕ್ಷಣಿಕವಾಗಿ ಉತ್ತಮ ಫಲ ನೀಡುವಂಥದ್ದು, ಯಾಕೆಂದರೆ ನಿಮ್ಮ ಪ್ರಯತ್ನ ಈ ದಿನ ಬಹಳ ಒಳ್ಳೆಯ ದಾರಿಯಲ್ಲಿ ನಡೀತಾ ಇದೆ. ಹಾಗಾಗಿ ಸ್ವಲ್ಪ ಹಠದ ಸ್ವಭಾವದಲ್ಲಿ ಕೆಲಸವನ್ನು ಪೂರ್ಣ ಮಾಡುವಂಥ ಒಂದು ಮನಸ್ಸನ್ನು ಇಟ್ಕೊಳ್ಳಿ. ಮನಸ್ಸು ಈ ದಿನ ಸ್ವಲ್ಪ ಚಂಚಲವಾಗಿರಬಹುದು, ಅದನ್ನು ನಿಮ್ಮ ನಿಯಂತ್ರಣಕ್ಕೆ ತಂದುಕೊಳ್ಳುವಂಥದ್ದು ಬಹಳ ಉತ್ತಮ. ಇನ್ನು ಈ ದಿನ ವೃತ್ತಿಪರ ಉದ್ಯೋಗದಲ್ಲೂ ಕೂಡ ಮೆಚ್ಚುಗೆಯನ್ನು ಪಡ್ಕೊಳ್ಳುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಆದರೆ ಹೊಗಳು ಭಟ್ಟರ ಮುಖಸ್ತುತಿಗೆ ಮರುಳಾಗಬೇಡಿ. ಅವರನ್ನು ಸ್ವಲ್ಪ ದೂರ ಇಡುವಂಥದ್ದು ಉತ್ತಮ. ಆಗ ನಿಮ್ಮ ಪ್ರಗತಿ 100 to 100 ಇರುತ್ತೆ. ಇನ್ನು ನಿಮ್ಮ ಅಭಿಪ್ರಾಯಗಳನ್ನು ಈ ದಿನ ವ್ಯಕ್ತಪಡಿಸುವ ಮೊದಲು ಸ್ವಲ್ಪ ಯೋಚನೆ ಮಾಡಿ ಮುಂದುವರಿರಿ. ಏಕೆಂದರೆ ನಿಮ್ಮ ಹೇಳಿಕೆಗಳು ತಪ್ಪು ಅಭಿಪ್ರಾಯವನ್ನು ಉಂಟು ಮಾಡುವಂತಹ ಸಾಧ್ಯತೆಗಳಿದೆ. ಕಮ್ಯುನಿಕೇಷನ್ ಚೆನ್ನಾಗಿದೆ, ಆದರೆ ಓವರ್ ಕಮ್ಯುನಿಕೇಷನ್ ಬೇಡ.
ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಪಾರ್ವತಿಯರ ದರ್ಶನ ಮಾಡಿ ಶಿವಸ್ತೋತ್ರವನ್ನು ಹೇಳಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ 9 ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ, ಭಾಗ್ಯಸ್ಥಾನ ಇದು. ಹಾಗಾಗಿ ನಿಮಗೆ ಬರಬೇಕಾಗಿದ್ದಂತಹ ಕೆಲವು ಸೌಲಭ್ಯಗಳು, ಕೆಲವು ವಿಚಾರಗಳು, ಕೆಲವು ಅನುಕೂಲತೆಗಳು ಈ ದಿನ ಸ್ವಲ್ಪ ಮಸುಕಾಗಿರುವಂತಹ ಸಾಧ್ಯತೆ ಇದೆ. ಮಿಶ್ರ ಫಲಗಳು ಸಿಕ್ಕುವಂಥದ್ದು, ಹಾಗಾಗಿ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಸಿಕ್ಕಲಿಲ್ವಲ್ಲ ಅನ್ನುವಂಥ ಕೊರಗು ಈ ದಿನ ನಿಮ್ಮನ್ನು ಕಾಡುತ್ತೆ. ಹಾಗೆ ನಿಮಗಿರುವಂಥ ಶಕ್ತಿ, ನಿಮಗಿರುವಂಥ ಒಂದು ವಿವೇಚನೆ, ವಿವೇಕ, ಬುದ್ಧಿವಂತಿಕೆ, ಇದನ್ನೆಲ್ಲ ಸಾರಾಸಗಟ್ಟಾಗಿ ನೀವು ಒಂದು ಕೆಲಸಕ್ಕೆ ಇನ್ವೆಸ್ಟ್ ಮಾಡಿಬಿಟ್ರೆ ಅದ್ಭುತವಾದಂಥ ಒಂದು ಫಲವನ್ನು ಪಡ್ಕೊಳ್ತೀರಿ, ಫಲಿತಾಂಶ ಚೆನ್ನಾಗಿರುತ್ತೆ. ಆದರೆ ನಿಮಗೆ ಒಂದಿದ್ದರೆ ಇನ್ನೊಂದಿಲ್ಲ, ಹಲ್ಲಿದ್ದಾಗ ಕಡಲೆ ಇಲ್ಲ, ಕಡಲೆ ಇದ್ದಾಗ ಹಲ್ಲಿಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿ ನಿಮ್ಮ ಶಕ್ತಿ ಸಾಮರ್ಥ್ಯ ಇದ್ದಾಗ, ವಿವೇಚನೆ ಇದ್ದಾಗ ನಿಮಗೆ ಕೆಲಸಗಳನ್ನು ಹೇಗೆ ಮಾಡಬೇಕು ಅನ್ನುವಂಥ ಒಂದು ಮಾರ್ಗದರ್ಶನದ ಕೊರತೆ ಈ ದಿನ ಇರುತ್ತೆ. ಕೆಲಸ ಇಲ್ಲ, ಉದ್ಯೋಗ ಇಲ್ಲ, ಅಥವಾ ನಿಮ್ಮ ಬಿಸ್ನೆಸ್ಸಲ್ಲಿ ಈ ದಿನ ಹೊಸತನವನ್ನು ಕಾಣುವಂಥ ಯೋಗ ಇಲ್ಲ, ಒಟ್ಟಾರೆ ಎಲ್ಲವೂ ಇದ್ದರೂ ಕೂಡ ಅನುಭವಿಸುವಂಥ ಯೋಗ ನಿಮಗೆ ಕಡಿಮೆ ಇರುವಂಥದ್ದು. ಹಾಗೆ ಈ ದಿನದಲ್ಲಿ ಕೆಲಸ ಕಾರ್ಯದಲ್ಲಿ ಅಧಿಕಾರಿಗಳ ಜೊತೆಯಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಇರಿ. ಎಲ್ಲಿ ಅಗತ್ಯ ಇದೆ ಅಲ್ಲಿ ಮಾತ್ರ ಮಾತಾಡಿ, ಇಲ್ಲಾಂದರೆ ಮೌನವಾಗಿರುವಂಥದ್ದು ತುಂಬ ಉತ್ತಮ. ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ, ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ. ಹಾಗೆ ಈ ದಿನ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ನಿರಾಶಾದಾಯಕವಾದಂತಹ ಒಂದು ಸನ್ನಿವೇಶ ಇದೆ. ಹಾಗಾಗಿ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಹಣ ಅನ್ನೋವಂಥದ್ದು ಬಂದರೆ ಅಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಲೆಕ್ಕಾಚಾರದಲ್ಲಿ ಮುಂದುವರಿರಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಆರಂಭ ಮಾಡಲಿಕ್ಕೆ ಸ್ವಲ್ಪ ಅಡೆತಡೆಗಳು ಜಾಸ್ತಿ ಇರುತ್ತೆ. ಅದಕ್ಕಾಗಿಯೇ ನಿರ್ವಿಘ್ನವಾಗಿ ಕೆಲಸಗಳಾಗಬೇಕು, ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹಾಗೆ ಗಣಪತಿಗೆ 21 ಗರಿಕೆಗಳನ್ನು ಈ ದಿನ ಸಮರ್ಪಣೆ ಮಾಡಿ, ಪೂಜೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂತಹ ದಿನ. 8ನೇ ಮನೆಯಲ್ಲಿ ಚಂದ್ರ ಅಂದರೆ ಮನಸ್ಸಿಗೆ ಏನೋ ಒಂದು ಕಸಿವಿಸಿ, ಏನೋ ಒಂದು ಒತ್ತಡ, ಕೆಲಸ ಕಾರ್ಯಗಳನ್ನು ಮಾಡುವಂಥ ಮನಸ್ಸಿಲ್ಲ, ಆದರೆ ಬೇರೆಯವರನ್ನು ಹೆಚ್ಚು ಆಶ್ರಯ ಮಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಈ ಡಿಪೆಂಡೆನ್ಸಿ ಜಾಸ್ತಿ ಆದಾಗಲೇ ಕೆಲಸಗಳು ಪ್ರಗತಿದಾಯಕವಾಗಿರಲ್ಲ. ಹಾಗೆ ನಿಮ್ಮ ಒಂದು ಕೆಲಸ ಕಾರ್ಯಗಳನ್ನು ನೋಡಿದಂಥ ನಿಮ್ಮ ಹಿತಶತ್ರುಗಳ ಅಸೂಯೆ ಜಾಸ್ತಿ ಆಗುವಂಥದ್ದು ಇದೆ. ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡುವಂಥದ್ದು, ನಿಮ್ಮ ಹೆಸರಿಗೆ ಒಂದು ಕಪ್ಪು ಮಸಿಯನ್ನು ಬಳಿಯುವಂಥ ಒಂದು ಪ್ರಯತ್ನದಲ್ಲಿರುವಂಥದ್ದು ಈ ದಿನ ಸರ್ವೇ ಸಾಮಾನ್ಯವಾಗಿರುತ್ತೆ. ಇದರಿಂದ ನಿಮಗೆ ನಿಮ್ಮ ಸಹೋದ್ಯೋಗಿಗಳ ಬಗ್ಗೆ ಆಗಲಿ, ನಿಮ್ಮ ಸ್ನೇಹಿತರ ಬಗ್ಗೆ ಆಗಲಿ ಅಷ್ಟೊಂದು ಒಲವಿಲ್ಲ, ಯಾಕೆಂದರೆ ಎಲ್ಲರಲ್ಲೂ ಒಂದು ರೀತಿಯ ಅನುಮಾನ ವ್ಯಕ್ತಪಡಿಸುವಂಥ ಸಾಧ್ಯತೆಗಳು ಇರುತ್ತೆ. ಇನ್ನು ಕೈಗೊಂಡಂತಹ ಕೆಲಸ ಕಾರ್ಯಗಳು ಮಂದಗತಿಯಲ್ಲಿ ಸಾಗುವಂಥದ್ದು ಇದೆ. ವೃತ್ತಿಪರ ವ್ಯವಹಾರಗಳಲ್ಲಿ ಈ ಹೂಡಿಕೆಗಳೇನಿದೆ ಅದರ ಹಣಕಾಸಿನ ವಿಚಾರ ಅದು ಸಮಯಕ್ಕೆ ಸರಿಯಾಗಿ ಸಿಕ್ಕಲ್ಲ, ಇದು ನಿಮಗೆ ಒಂದು ರೀತಿಯಲ್ಲಿ ನಿರಾಸೆಯನ್ನು ತರುವಂಥದ್ದು ಆಗುತ್ತೆ. ನೀವು ಎಷ್ಟೋ ಜನರಿಗೆ ಸಹಾಯ ಮಾಡಿದ್ದೀರಿ, ಸಹಕಾರ ಮಾಡಿದ್ದೀರಿ, ಆದರೆ ನಿಮಗೆ ಸಮಯಕ್ಕೆ ಸರಿಯಾಗಿ ಬೇಕಾದಾಗ ಯಾರೂ ಇಲ್ಲ ಅನ್ನುವಂಥ ಒಂದು ಕೊರಗು ಈ ದಿನ ನಿಮ್ಮನ್ನು ಕಾಡುತ್ತೆ. ಹಾಗೆ ಕುಟುಂಬ ಸದಸ್ಯರ ಜೊತೆಯಲ್ಲಿ ಒಂದು ಸೇವಾ ಕಾರ್ಯದಲ್ಲಿ ಭಾಗವಹಿಸುವಂಥ ಒಂದು ಸನ್ನಿವೇಶ ಇದೆ, ಆದರೆ ಅಲ್ಲೂ ಕೂಡ ಕೆಲವೊಂದು ಅಪಶಬ್ದಗಳು ಬರುವಂಥದ್ದು, ಅಲ್ಲೂ ಕೂಡ ಏನೋ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮ್ಮ ಮನಸ್ಸಿಗೆ ಸ್ವಲ್ಪ ಒತ್ತಡಗಳು ಇರುತ್ತೆ. ಇನ್ನು ಪ್ರಯಾಣ ಅಷ್ಟೊಂದು ಸುಖಕರವಾಗಿಲ್ಲ, ವಾಹನ ನಿಮಗೆ ಈ ದಿನ ಕೈ ಕೊಡುತ್ತೆ ಅಥವಾ ವಾಹನ ಈ ಪ್ರಯಾಣ ನಿಮಗೆ ದುಬಾರಿ ಅನಿಸುತ್ತೆ ಈ ದಿನದಲ್ಲಿ. ಇನ್ನು ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ, ಆಹಾರ ವಿಹಾರಾದಿಗಳನ್ನು ಈ ದಿನ ಸ್ವಲ್ಪ ಶಿಸ್ತುಬದ್ಧವಾಗಿ ಪರಿಪಾಲನೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ, ಒಳ್ಳೆಯದಾಗತ್ತೆ. ಹಾಗಾಗಿ ಈ ಅಸ್ತವ್ಯಸ್ತವಾಗಿರುವಂತಹ ಜೀವನ, ಗೋಜಲು ಗೋಜಲಾಗಿರುವಂತಹ ಜೀವನ, ಇದನ್ನು ಸ್ವಲ್ಪ ಶಿಸ್ತುಬದ್ಧಗೊಳಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಈ ದಿನ ಸ್ಮರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿ 7ನೇ ಮನೆಯಲ್ಲಿ ಚಂದ್ರ ಇದ್ದರೆ ಮನಸ್ಸಿಗೆ
ಒಂದು ರೀತಿಯಲ್ಲಿ ಖುಷಿ, ಒಂದು ಸಂತೋಷ. ನಿಮ್ಮ ಪ್ರೀತಿಪಾತ್ರರ ಮಧ್ಯೆ ಅಥವಾ ನಿಮ್ಮ ಪತಿ ಅಥವಾ ಪತ್ನಿ ಇವರ ಮಧ್ಯೆ ನಡೆಯುವಂತಹ ಸಂವಹನ ಬಹಳ ಚೆನ್ನಾಗಿರುತ್ತೆ. ಹಾಗಾಗಿ ಮಾತುಗಾರಿಕೆಗೆ ಈ ದಿನ ಹೇಳಿ ಮಾಡಿಸಿದಂತಹ ದಿನ. ಹಾಗೆ ಈ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡುವಂಥವ್ರಿಗೂ ಈ ದಿನ ಲಾಭ ಇದೆ, ಪ್ರಗತಿ ಇದೆ, ಅಭಿವೃದ್ಧಿ ಇದೆ. ಹಾಗೆ ಮನಸ್ಸಿಗೂ ಕೂಡ ಒಂದು ರೀತಿಯಲ್ಲಿ ಸಮಾಧಾನ ಇದೆ. ಕೈಗೊಂಡ ಕೆಲಸ ಕಾರ್ಯಗಳು ಅಪ್ರಯತ್ನಪೂರ್ವಕವಾಗಿ ಫಲಿತಾಂಶವನ್ನು ಕೊಡುತ್ತೆ. ಅಂದರೆ ನಿಮ್ಮ ಒಂದು ಪ್ರಯತ್ನ ಕಡಿಮೆ, ಆದರೆ ಫಲ ಮಾತ್ರ ಜಾಸ್ತಿ ಇರುತ್ತೆ. ಇನ್ನು ಕೆಲವು ವಿಚಾರಗಳಲ್ಲಿ ಆತ್ಮೀಯರ ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಯಾಕೆಂದರೆ ನಿಮಗೆ ಎಲ್ಲಿ ಅನುಮಾನ ಇದೆ, ಎಲ್ಲಿ ನಿಮ್ಮ ಒಂದು ವೀಕ್ನೆಸ್ ಅನ್ನುವಂಥದ್ದು ನಿಮಗೆ ಗೊತ್ತಿದೆ, ಅಲ್ಲಿ ಬೇರೆಯವರ ನೆರವು ನಿಮಗೆ ವಿಶೇಷವಾಗಿ ಒದಗಿ ಬರುತ್ತೆ. ಅಂಥ ಒಂದು ತಾಳ್ಮೆ ಇದೆ, ವಿವೇಕ ಇದೆ, ವಿವೇಚನೆ ಇದೆ. ಇದರಿಂದ ನಿಮ್ಮ ಕೆಲಸಗಳು ಯಶಸ್ವಿ ಆಗುತ್ತೆ. ಇನ್ನು ಶುಭ ಸುದ್ದಿಯನ್ನು ಕೇಳುವಂಥದ್ದು, ಶುಭ ಕಾರ್ಯಗಳಲ್ಲಿ ಭಾಗವಹಿಸುವಂಥದ್ದು ಅಥವಾ ಶುಭ ಕಾರ್ಯದ ಪೂರ್ವ ಸಿದ್ಧತೆಯಲ್ಲಿ ಇರುವಂಥದ್ದು ಕೂಡ ಇರುತ್ತೆ. ಇದರಿಂದ ನಿಮಗೆ ಹೊಸತನ, ಹೊಸ ಲವಲವಿಕೆ ಇದೆ. ಇನ್ನು ಸ್ಥಿರಾಸ್ತಿ ಮಾರಾಟದಲ್ಲಿ ಹೊಸದಾದಂಥ ಒಂದು ಲಾಭ ಕೂಡ ಇರುತ್ತೆ. ಒಟ್ಟಾರೆ ನಿಮ್ಮ ಯಾವುದೇ ರೀತಿಯ ಪ್ರಯತ್ನಗಳು ಕೂಡ ಉತ್ತಮವಾದಂಥ ಫಲಗಳನ್ನು ನೀಡ್ತಾ ಇದೆ. ಇನ್ನು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಚಿಂತೆಗೆ ಕಾರಣವಾಗುವಂತಹ ಕೆಲವು ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ತೀರಿ. ಇನ್ನು ವಿಶೇಷವಾಗಿ ಹೆಚ್ಚಿನ ಜವಾಬ್ದಾರಿ ನಿಮಗೆ ಎದುರಾಗುವಂಥದ್ದು, ಅದು ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಬರುತ್ತೆ. ಬಹಳ ಜಾಣ್ಮೆಯಿಂದ, ವಿವೇಕದಿಂದ ಕೆಲಸಗಳನ್ನು ಮುಂದುವರಿಸ್ತೀರಿ. ಇನ್ನು ಕುಟುಂಬದಲ್ಲಿರುವಂಥ ಆತ್ಮೀಯತೆ ನಿಮ್ಮ ಅಡೆತಡೆಯನ್ನು ದಾಟಲಿಕ್ಕೆ ಸಹಾಯಕವಾಗುತ್ತೆ, ಸಮಸ್ಯೆಗಳು ನಿವಾರಣೆಯಾಗುತ್ತೆ. ಹಾಗಾಗಿ ಈ ದಿನ ನಿಮಗೆ ಸಂತೃಪ್ತಿಯ ದಿನ, ಸಂತೋಷದ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಪ್ರಾರ್ಥನೆ ಮಾಡಿಕೊಳ್ಳಿ, ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಭಾವನಾತ್ಮಕವಾಗಿರುವಂತಹ ದಿನ. ನಿಮ್ಮ ಭಾವನೆಗಳು ಈ ದಿನ ನಿಮ್ಮನ್ನು ಆಳುತ್ತೆ. ಹಾಗಾಗಿ ಉತ್ತಮವಾದಂಥ ಆಲೋಚನೆ, ಉತ್ತಮವಾದಂಥ ಕಲ್ಪನೆಗಳು ಈ ದಿನ ನಿಮ್ಮನ್ನು ಪ್ರಗತಿಯತ್ತ ಕೊಂಡೊಯ್ಯುತ್ತೆ. ಹಾಗಾಗಿ ಈ ದಿನದ ಯೋಚನೆ ಇರಲಿ, ಆಲೋಚನೆ ಇರಲಿ, ನಿಮ್ಮ ಗೆಳೆಯರ ಆಯ್ಕೆ ಆಗಲಿ, ಕೆಲಸಗಳಿಗೆ ಕೊಡುವಂಥ ಪ್ರಿಯಾರಿಟಿ ಆಗಲಿ, ಉತ್ತಮವಾಗಿರಲಿ. ಇದನ್ನು ನೀವು ಗಮನ ಇಟ್ಟು ಮಾಡಿದ್ರೆ ಈ ದಿನ ನಿಮಗೆ ತುಂಬ ಫಲಪ್ರದವಾದಂಥ ದಿನ. ಹಾಗೆ ಈ ದಿನ ಹಳೆಯದನ್ನು ಮರೆಯುವಂತಹ ಸಂದರ್ಭ ಕೂಡ ಇದೆ. ಹಾಗಾಗಿ ಹಳೆಯದನ್ನು ಮರೆತು ಬಿಡಬೇಕು. ಮನಸ್ಸಿನಲ್ಲಿ ಅಸಮಾಧಾನ ಏನಾದರೂ ಇದ್ದರೆ ಅದನ್ನು ಸಂಬಂಧಪಟ್ಟವರ ಜೊತೆಯಲ್ಲಿ ಮಾತುಕತೆ ನಡೆಸುವ ಮೂಲಕ ಪರಿಹಾರ ಮಾಡಿಕೊಳ್ಳಿಕ್ಕೂ ಕೂಡ ಒಂದು ವೇದಿಕೆ ನಿಮಗೆ ಈ ದಿನ ಸಿಕ್ಕತ್ತೆ. ಹಾಗೆ ಈ ದಿನ ಕೆಲವೊಂದು ಪರಿಹಾರಗಳನ್ನು ಕಂಡುಕೊಳ್ಳುವಂಥದ್ದು, ಕೆಲವೊಂದು ರಾಜಿ ಸೂತ್ರಗಳನ್ನು ಅನುಸರಣೆ ಮಾಡುವಂಥದ್ದು ಇದೆ. ಇದೆಲ್ಲವೂ ಕೂಡ ನಿಮ್ಮ ಪ್ರಬುದ್ಧತೆಗೆ, ನಿಮ್ಮ ಮೆಚುರಿಟಿಗೆ ಸಾಕ್ಷಿಯಾಗುವಂಥದ್ದು ಇದು. ಹಾಗೆ ನಿಮ್ಮ ನಿಜವಾದ ಬೆಂಬಲಿಗರು ಯಾರು ಅನ್ನುವಂಥದ್ದನ್ನು ಕಂಡುಹಿಡ್ಕೊಳ್ಳಿಕ್ಕೂ ಕೂಡ ಅವಕಾಶ ಸಿಕ್ಕತ್ತೆ. ಹಾಗಾಗಿ ಎಲ್ಲರೂ ಕೂಡ ಸ್ನೇಹಿತರಲ್ಲ, ಎಲ್ಲರೂ ಕೂಡ ಬಂಧುಗಳಲ್ಲ. ನಿಮ್ಮ ಒಂದು ಶ್ರೇಯಸ್ಸನ್ನು, ನಿಮ್ಮ ಪ್ರಗತಿಯನ್ನು ಅಥವಾ ನಿಮ್ಮನ್ನು ಇಷ್ಟಪಡುವಂಥವರು ಕೆಲವೇ ಮಂದಿ ಇದ್ದಾರೆ. ಅಂಥವರನ್ನು ಗುರುತಿಸ್ಕೊಳ್ಳಿಕ್ಕೆ ಈ ದಿನ ಒಂದು ಒಳ್ಳೆಯ ಸನ್ನಿವೇಶ ನಿಮಗೆ ಸೃಷ್ಟಿಯಾಗುತ್ತೆ. ಇನ್ನು ಈ ದಿನದಲ್ಲಿ ವ್ಯವಹಾರಗಳಲ್ಲಿ ಹಣಕಾಸಿನ ಲಾಭ ಉಂಟಾಗುವಂಥದ್ದು ಇದೆ. ನಷ್ಟವನ್ನು ತಡಿತೀರಿ. ಅನಧಿಕೃತವಾದಂತಹ ಕೆಲವು ವಿಚಾರಗಳಲ್ಲಿ ಈ ದಿನ ಶಿಸ್ತನ್ನು ಪಾಲಿಸುವಂಥದ್ದು, ಕಾನೂನನ್ನು ಪರಿಪಾಲನೆ ಮಾಡುವಂಥದ್ದು ಕೂಡ ಇದೆ. ಇನ್ನು ಯಾವುದೇ ಕೆಲಸದಲ್ಲಿ ಅಡೆತಡೆಗಳಿದ್ದರೂ ಕೂಡ ಅದು ಸಮಯಕ್ಕೆ ಸರಿಯಾಗಿ ಆ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಶಕ್ತಿ ನಿಮಗಿದೆ, ದೂರಾಲೋಚನೆ ಇದೆ. ಹಾಗಾಗಿಯೇ ಈ ಕೆಲವು ಕೆಲಸ ಕಾರ್ಯಗಳು ನಾಳಿನ ಒಂದು ಫಲವನ್ನು ಆಧರಿಸಿ ಪ್ರಾರಂಭ ಆಗುವಂಥದ್ದು ಕೂಡ ಇರುತ್ತೆ. ಇನ್ನು ಈ ದಿನ ನಿಮ್ಮ ಮನೆಯಲ್ಲಿ ಒತ್ತಡಗಳಿರ್ಬೋದು, ಅಪರಿಚಿತ ವ್ಯಕ್ತಿಗಳ ಜೊತೆಯಲ್ಲಿ ಮಾತಿನ ಚಕಮಕಿಗಳು ಆಗಬಹುದು, ಆದರೂ ಅದೆಲ್ಲವನ್ನು ಬಹಳ ಜಾಣತನದಿಂದ ನೀವು ನಿಭಾಯಿಸ್ತೀರಿ. ಇನ್ನು ಈ ದಿನ ಎದುರಿಸುವಂತಹ ಕೆಲವು ವ್ಯಕ್ತಿಗಳಲ್ಲಿ ಇರುವಂತಹ ನಡವಳಿಕೆಗಳೇನಿದೆ ಅದನ್ನು ನಿಮ್ಮನ್ನು ಬಾಧಿಸ್ಬೋದು, ಆದರೆ ಅದನ್ನು ಕೂಡ ಹೊಂದಾಣಿಕೆಯ ಮೂಲಕ ಹೋಗುವಂಥ ಒಂದು ಮನಸ್ಥಿತಿ ಇದೆ. ಒಟ್ಟಾರೆ ಈ ದಿನ ನಿಮ್ಮ ಗುರಿ ತಲುಪುವಂಥ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇದ್ದೀರಿ. ಹಾಗೆ ಭಕ್ತಿಯಿಂದ ಮಹಿಷಮರ್ದಿನಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಈ ದಿನ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಪಾರ್ವತಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಪಂಚಮ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ, ಪೂರ್ವ ಪುಣ್ಯ ಸ್ಥಾನ ಇದು.
ಹಾಗಾಗಿನೇ ಮನಸ್ಸಿನಲ್ಲಿ ಬರುವಂತಹ ಆಲೋಚನೆಗಳು ಈ ದಿನ ನಾಗಾಲೋಟದಲ್ಲಿ ಓಡ್ತಾ ಇದೆ. ಒಂದನ್ನು ಯೋಚನೆ ಮಾಡಿದ್ರೆ ಮತ್ತೊಂದು ಬರುತ್ತೆ, ಮತ್ತೊಂದಕ್ಕೆ ಕೈ ಹಾಕಿದ್ರೆ ಮಗದೊಂದು ಮಾಡಬೇಕು ಅನ್ನುವಂಥ ಮನಸ್ಸಿರುತ್ತೆ. ಹಾಗಾಗಿನೇ ಈ ದಿನ ಚಂಚಲವಾಗಿರುವಂಥ ಮನಸ್ಸು ಯಾವ ಕೆಲಸವನ್ನು ಕೂಡ ಪೂರ್ಣ ಮಾಡಲಿಕ್ಕೆ ಬಿಡಲ್ಲ. ಕೆಲಸಗಳ ಒತ್ತಡ ಜಾಸ್ತಿ, ಕೆಲಸಗಳ ಅಗಾಧತೆ ಜಾಸ್ತಿ, ಆದರೆ ಯಾವುದನ್ನು ಮಾಡಬೇಕು ಯಾವುದನ್ನು ಬಿಡಬೇಕು ಅನ್ನುವಂಥ ಗೋಜಲಿನ ಪರಿಸ್ಥಿತಿ ನಿಮ್ಮ ಮನಸ್ಸಿಗೆ ಈ ದಿನ ಇರುತ್ತೆ. ಹಾಗೆ ಈ ದಿನದ ಮೊದಲ ಭಾಗ ಏನಿದೆ ಅದು ಸ್ವಲ್ಪ ಅನುಕೂಲವನ್ನು ತರಬಹುದು ಹಾಗೆ ಕಾಣಿಸುತ್ತೆ, ಆದರೆ ಈ ಸಮಯ ಕಳೆದಂತೆ ಸಂಜೆಯ ವೇಳೆಗೆ ನಿಮಗೆ ಸ್ವಲ್ಪ ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸಗಳಾಗುವಂಥದ್ದು ಇದೆ. ನಿಮ್ಮ ಪ್ರಯತ್ನಗಳಿಗೆ ಉತ್ತಮ ಫಲ ಸಿಕ್ಕದೆ ಮಿಶ್ರ ಫಲಗಳು ಸಿಕ್ಕುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ. ಇನ್ನು ಒಂದು ಕಡೆ ಹಣದ ಸಮಸ್ಯೆ ಇದ್ದರೆ ಮತ್ತೊಂದು ಕಡೆ ನಿಮ್ಮ ಬಂಧುಗಳ ಒಂದು ಸಮಸ್ಯೆ ಕೂಡ ಜಾಸ್ತಿ ಆಗುತ್ತೆ. ಅವರು ಆಡಿರುವಂಥ ಮಾತು, ಅವರ ನಡವಳಿಕೆ ಈ ದಿನ ನಿಮ್ಮನ್ನು ಬಾಧಿಸುವಂಥದ್ದು. ಹಳೆಯದನ್ನು ಜ್ಞಾಪಿಸ್ಕೊಳ್ತೀರಿ, ಪೋಸ್ಟ್ ಮಾರ್ಟಮ್ ಮಾಡ್ತೀರಿ, ಇದರಿಂದ ಸಮಯ ವ್ಯರ್ಥವಾಗುವಂಥದ್ದು ಕೂಡ ಇದೆ. ಟೈಮ್ ಈಸ್ ಮನಿ ಅನ್ನುವಂಥದ್ದನ್ನು ಮರೆತು ಹೋಗ್ತೀರಿ ಈ ದಿನದಲ್ಲಿ. ಇನ್ನು ಹೊಸದಾಗಿ ಆರಂಭ ಆಗುವಂಥ ವ್ಯಾಪಾರ ವ್ಯವಹಾರಗಳು, ಇದರ ಬಗ್ಗೆ ಯಾವುದೇ ತೀರ್ಮಾನವನ್ನು ಈ ದಿನ ಕೈಗೊಳ್ಳಬೇಡಿ. ಯಾಕೆಂದರೆ ಅಷ್ಟೊಂದು ಪ್ರಬುದ್ಧವಾಗಿರುವಂಥ ತೀರ್ಮಾನ ಅಲ್ಲ, ನಾಳಿನ ದೃಷ್ಟಿಯಲ್ಲಿ ಅದು ಉತ್ತಮ ಫಲಗಳನ್ನು ಕೊಡುವಂಥದ್ದು ಅಲ್ಲ. ಹಾಗಾಗಿಯೇ ಪ್ರಮುಖ ನಿರ್ಧಾರಗಳನ್ನು ಮುಂದಕ್ಕೆ ಹಾಕುವಂಥದ್ದು ಉತ್ತಮ. ಇನ್ನು ಯಾವುದೇ ಒಂದು ಹೊಸ ವಸ್ತು ಖರೀದಿ, ವಾಹನ ಇರಲಿ, ಒಡವೆ ಇರಲಿ, ವಸ್ತ್ರ ಇರಲಿ, ಇದನ್ನು ಖರೀದಿ ಮಾಡುವಂಥ ಪ್ರಕ್ರಿಯೆ ಏನಾದರೂ ಇದ್ದರೆ, ಅಂಥ ಒಂದು ಸಂಕಲ್ಪ ಇದ್ದರೆ ಅದನ್ನು ಕೂಡ ಮುಂದಕ್ಕೆ ಹಾಕುವಂಥದ್ದು ಉತ್ತಮ. ಏಕೆಂದರೆ ಈ ವ್ಯಾಪಾರದಲ್ಲಿ ಈ ದಿನ ನಿಮಗೆ ಮೋಸ ಆಗುತ್ತೆ, ಎಲ್ಲ ಒಂದು ಕಡೆ ನಿಮ್ಮ ಪ್ರಯತ್ನ ವಿಫಲವಾಗ್ತಾ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಕಾರ್ಯಕ್ಷಮತೆಯಿಂದ ಎಲ್ಲರನ್ನ ಮೆಚ್ಚಿಸ್ತೀರಿ, ಕೆಲಸಗಳು ಚೆನ್ನಾಗಿ ಆಗುತ್ತೆ. ಹಾಗಾಗಿ ನಿಮ್ಮ ಕೆಲಸಗಳನ್ನು ಗಮನಿಸಲಿ ಅಂತ ಹೇಳೇನೆ ಈ ದಿನ ಹೆಚ್ಚು ಹೆಚ್ಚು ಕೆಲಸಗಳನ್ನು ಮಾಡುವಂಥ ಒಂದು ಪ್ರಯತ್ನದಲ್ಲೂ ಕೂಡ ಇರ್ತೀರಿ. ಹಾಗೆ ಈ ದಿನ ನಿಮ್ಮ ನಡವಳಿಕೆಯಲ್ಲಿ, ನಿಮ್ಮ ಒಂದು ಮಾತಿನಲ್ಲಿ ವಿಶೇಷವಾದಂಥ ಒಂದು ಆಕರ್ಷಣೆ ಇರುತ್ತೆ, ಅದನ್ನು ಈ ದಿನ ನಿಮ್ಮ ಬಂಡವಾಳವನ್ನಾಗಿ ಮಾಡಿಕೊಳ್ಬಹುದು, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ, ಹಾಗೆ ಭಕ್ತಿಯಿಂದ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಇಲ್ಲಾಂದರೆ ಒಮ್ಮೆ ಕೇಳಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂತಹ ದಿನ. ನಾಲ್ಕನೇ ಮನೆ ಸುಖಸ್ಥಾನ ಇದು, ಮಾತೃಸ್ಥಾನ ಇದು. ಆದರೆ ಮನೆಯಲ್ಲಿ ಸ್ವಲ್ಪ ಒಳಜಗಳಗಳು ಇರುವಂಥದ್ದು, ಭಿನ್ನಾಭಿಪ್ರಾಯಗಳು ಇರುವಂಥದ್ದು ಈ ದಿನ. ಹಾಗಾಗಿ ಮನೆಯ ಒಳಗೆ ಮನೆಯ ಹೊರಗೆ ಈ ದಿನ ಸ್ವಲ್ಪ ಒತ್ತಡಗಳೇ ಜಾಸ್ತಿ ಇರುವಂಥದ್ದು. ಅದರಲ್ಲೂ ನಿಮ್ಮ ಒಡ ಹುಟ್ಟಿದವರ ಜೊತೆಯಲ್ಲೂ ಕೂಡ ಏನೋ ಒಂದು ವಿವಾದ ಅನ್ನುವಂಥದ್ದು ಇರುತ್ತೆ. ಆಸ್ತಿಗಾಗಿ, ಹಣಕ್ಕಾಗಿ, ಸಂಬಂಧದ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪಗಳು ಕೂಡ ಆಗುವಂಥದ್ದು ಇದೆ. ಇನ್ನು ಸಮಾಜದ ಪ್ರಮುಖ ವ್ಯಕ್ತಿಗಳ ಜೊತೆ ಒಂದು ಸಂಪರ್ಕ ಇದೆ, ಹಾಗೆ ಅವರ ಜೊತೆ ಒಂದು ಮಾತುಕತೆ ಕೂಡ ಇದೆ. ಆದರೆ ಆ ಮಾತು ಈ ದಿನ ಅಷ್ಟೊಂದು ಫಲಪ್ರದವಾಗಲ್ಲ. ಏಕೆಂದರೆ ನಿಮ್ಮ ಸ್ವಾರ್ಥ, ನಿಮ್ಮ ಸೆಲ್ಫ್ ಸೆಂಟರ್ಡ್ನೆಸ್ ಏನಿದೆ ಅದು ನಿಮ್ಮನ್ನು ದಿಕ್ಕು ತಪ್ಪಿಸ್ಬಿಡುತ್ತೆ ಈ ದಿನದಲ್ಲಿ. ಹಾಗಾಗಿ ಕುಟುಂಬಕ್ಕಾಗಿ ಕೆಲಸ ಮಾಡಿ, ಸಮಾಜಕ್ಕಾಗಿ ಕೆಲಸ ಮಾಡಿ, ಒಳ್ಳೆಯದಾಗತ್ತೆ ನಿಮಗೆ ಈ ದಿನ. ನೀವು ಕೆಲವೊಂದು ಸಮಸ್ಯೆಗಳನ್ನು ಧೈರ್ಯದಿಂದ ಎದುರಿಸಬೇಕು, ಆದರೆ ಎಲ್ಲೋ ಒಂದು ಕಡೆ ಅಧೈರ್ಯ, ಅಳುಕು, ಅಂಜಿಕೆ, ಭಯ ಅನ್ನುವಂಥದ್ದು ಇರುತ್ತೆ. ಇನ್ನು ವ್ಯಾಪಾರಕ್ಕೆ ಹೋಗಲಿ, ಅಲ್ಲೂ ಒಂದು ಭಯ. ಇನ್ನು ಪ್ರಯಾಣ ಮಾಡುವಂತಹ ಸಂದರ್ಭ, ಅಲ್ಲೂ ಏನೋ ಒಂದು ಅನಿಶ್ಚಿತತೆ ಅನ್ನುವಂಥದ್ದು ಇರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನುವಂಥದ್ದು ಬಹಳ ಕಡಿಮೆ. ಇನ್ನು ಬೇರೆಯವರ ಸಹಾಯ ಸಹಕಾರಗಳನ್ನು ನಿರೀಕ್ಷೆ ಮಾಡುವಂಥದ್ದು ಇದೆ. ಹಾಗೆ ಈ ದಿನ ಯಾವುದೇ ಒಂದು ದೀರ್ಘಕಾಲದ ಸಮಸ್ಯೆಗಳಿದ್ದರೆ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲೂ ಕೂಡ ಇರ್ತೀರಿ. ಆದರೆ ಯಾವುದೇ ಒಂದು ನಿರ್ದಿಷ್ಟವಾದಂತಹ ವಿಚಾರದಲ್ಲಿ ನಿಕೃಷ್ಟವಾಗಿರುವಂಥ ನಿರ್ಧಾರಗಳನ್ನು ಕೈಗೊಳ್ಳಬೇಕಾಗತ್ತೆ. ಹಾಗಾಗಿಯೇ ಕೆಲವು ವಿಚಾರಗಳು ಬೇಕು, ಕೆಲವು ವಿಚಾರಗಳು ಬೇಡ, ಕಡ್ಡಿ 2 ತುಂಡಾದಂತೆ ಈ ದಿನ ನೀವು ಕೆಲಸವನ್ನು ನಿರ್ವಹಣೆ ಮಾಡಬೇಕಾಗತ್ತೆ. ಹಾಗಾಗಿ ಈ ದಿನ ನಿಮ್ಮ ಒಂದು ನಿರ್ಧಾರ, ಒಂದು ಅಚಲವಾಗಿರುವಂಥ ಪ್ರಯತ್ನದಲ್ಲಿ ನೀವು ಮುಂದುವರಿರಿ. ಇನ್ನು ನಿಮ್ಮ ವಿರೋಧಿಗಳ ಸಂಖ್ಯೆ ಜಾಸ್ತಿ ಆಗದಂತೆ ನೋಡಿಕೊಳ್ಳಿ. ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಮೊದಲು ಅದರ ಅಗತ್ಯತೆ ಇದೆಯೇ ಅನ್ನುವಂಥದ್ದನ್ನು ನೋಡಿ ಮುಂದುವರಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ, ನವಗ್ರಹಗಳ ದರ್ಶನ ಮಾಡಿ, ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಹಾಗೆ ಈ ದಿನ ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ಹೇಳ್ಕೊಳ್ಳೋದು ನಿಮಗೆ ಅತ್ಯುತ್ತಮ ಫಲವನ್ನು ತರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕುಂಭರಾಶಿ.
ಕುಂಭರಾಶಿಯವರಿಗೆ ಈ ದಿನ ಮೂರರಲ್ಲಿ ಚಂದ್ರ ಇರುವಂತಹ ದಿನ. ಕೀರ್ತಿ ಸ್ಥಾನದಲ್ಲಿ ಚಂದ್ರ, ಪರಾಕ್ರಮ ಸ್ಥಾನದಲ್ಲಿ ಚಂದ್ರ. ಹಾಗಾಗಿ ಕೆಲಸ ಕಾರ್ಯಗಳನ್ನು ಬಹಳ ಧೈರ್ಯದಿಂದ ಆರಂಭ ಮಾಡ್ತೀರಿ, ಅಷ್ಟೇ ಸಾಹಸ ಕೆಲಸಗಳನ್ನು ಮಾಡುವಂಥದ್ದು ಕೂಡ ಈ ದಿನ ಇದೆ. ಹಾಗಾಗಿ ಈ ದಿನ ಕೆಲಸದಲ್ಲಿ ಸೋಮಾರಿತನ ಇಲ್ಲ, ಕೆಲಸ ಅಂದರೆ ಇಷ್ಟ, ಸ್ವಂತ ಬಿಸಿನೆಸ್ ಅಂದರೆ ಈ ದಿನ ನಿಮಗೆ ತುಂಬ ಆಪ್ಯಾಯತೆ. ಆದ್ದರಿಂದಲೇ ಕೆಲವೊಂದು ಹೊಸ ಬದಲಾವಣೆಗಳನ್ನು ತರುವಂಥ ಪ್ರಯತ್ನದಲ್ಲೂ ಕೂಡ ಇರ್ತೀರಿ. ಇನ್ನು ಹೊಸ ವ್ಯವಹಾರಗಳನ್ನು ಆರಂಭ ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಅಡೆತಡೆಗಳು ಎದುರಾಗ್ಬೋದು, ಅದನ್ನು ಸಮರ್ಥವಾಗಿ ಎದುರಿಸ್ತೀರಿ. ದೂರದೃಷ್ಟಿ ಇದೆ, ಹಿರಿಯರ ಆಶೀರ್ವಾದ ಇದೆ, ಭಗವಂತನ ಅನುಗ್ರಹ ಬಹಳ ಚೆನ್ನಾಗಿದೆ ಈ ದಿನದಲ್ಲಿ. ಹಾಗಾಗಿಯೇ ಯಾವುದೇ ವಿಚಾರದಲ್ಲೂ ಕೂಡ ಸೋಲು ಅನ್ನುವಂಥದ್ದು ಇಲ್ಲ, ಹಣದ ವಿಚಾರದಲ್ಲಿ ನಷ್ಟ ಅನ್ನುವಂಥದ್ದು ಇಲ್ಲ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ಅದ್ಭುತವಾದಂತಹ ಅನುಕೂಲತೆಗಳು ಇರುತ್ತೆ. ನಿಮ್ಮ ಇಷ್ಟಾರ್ಥಗಳು, ನಿಮ್ಮ ಬಯಕೆಗಳು ಈಡೇರುವಂಥದ್ದು ಇದೆ. ಇನ್ನು ಸ್ಥಿರಾಸ್ತಿಯ ಬಗ್ಗೆ, ಮನೆ ಜಮೀನು ಸೈಟು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥದ್ದು, ಖರೀದಿ ಮಾಡುವಂಥದ್ದು ಏನಾದರೂ ಇದ್ದರೆ, ಅಂಥ ಒಂದು ಪ್ರಕ್ರಿಯೆ ಸದ್ಯದಲ್ಲಿ ನಡೀತಾ ಇದ್ದರೆ ಈ ದಿನ ಪ್ರಯತ್ನ ಮಾಡಿದ್ರೆ ಅದು ನಿಮಗೆ ಒಳ್ಳೆಯ ಫಲವನ್ನು ತರುತ್ತೆ. ಹಾಗೆ ಮನೆಯಲ್ಲಿ ಆಗಬೇಕಾಗಿರುವಂತಹ ಶುಭ ಕಾರ್ಯಗಳ ಬಗ್ಗೆ ಶುಭ ಸುದ್ದಿಯೊಂದನ್ನು ಕೇಳುವಂಥದ್ದು ಕೂಡ ಇದೆ. ಅದರ ಒಂದು ಸಿದ್ಧತೆ, ಪೂರ್ವ ಸಿದ್ಧತೆ, ಒಂದು ಓಡಾಟ ಚಟುವಟಿಕೆ, ಇದರಲ್ಲಿ ಈ ದಿನ ಸ್ವಲ್ಪ ಸಮಯವನ್ನು ವಿನಿಯೋಗಿಸುವಂಥದ್ದು ಕೂಡ ಇದೆ. ಹಾಗೆ ಈ ವಿವಾದಗಳು ಸಾಮಾನ್ಯವಾಗಿ ನಿಮ್ಮ ಸಂಗಾತಿ ಪ್ರೀತಿಪಾತ್ರರ ನಡುವೆ ಇರುವಂಥದ್ದು, ಆದರೆ ಈ ದಿನ ಅಂಥ ವಿವಾದಗಳನ್ನು ಪರಿಹಾರ ಮಾಡಿಕೊಳ್ತೀರಿ, ಅಥವಾ ವಿವಾದಗಳು ಬಂದರೂ ಕೂಡ ಹೊಂದಾಣಿಕೆ ಮಾಡಿಕೊಳ್ತೀರಿ. ಒಟ್ಟಾರೆ ಈ ದಿನ ನಿಮ್ಮ ಪ್ರಯತ್ನ ಫಲಪ್ರದವಾಗುತ್ತೆ, ನಿಮಗೆ ಒಳ್ಳೆಯ ಆಲೋಚನೆ ಇದೆ, ಒಳ್ಳೆಯ ಮನಸ್ಸಿದೆ, ನಾಲ್ಕು ಜನರಿಗೆ ಸಹಾಯ ಮಾಡಬೇಕು ಅನ್ನುವಂಥ ಮನಸ್ಸು ಈ ದಿನ ಬಹಳ ಚೆನ್ನಾಗಿರುತ್ತೆ. ಆಧ್ಯಾತ್ಮಿಕ ಸೇವೆಯಲ್ಲಿ, ಭಗವಂತನ ದರ್ಶನದಲ್ಲಿ, ಧ್ಯಾನದಲ್ಲಿ, ಹಾಗೆ ಈ ಧರ್ಮದ ವಿಚಾರದಲ್ಲೂ ಕೂಡ ಈ ದಿನ ನಿಮಗೆ ಒಲವು ಜಾಸ್ತಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಹಾಗೆ ಭಕ್ತಿಯಿಂದ ಈ ದಿನ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಧನಸ್ಥಾನದಲ್ಲಿ ಚಂದ್ರ ಇದ್ದಾನೆ, ಕುಟುಂಬ ಸ್ಥಾನ ಇದು, ವಾಕ್ಸ್ಥಾನ ಇದು, ಎರಡನೇ ಮನೆ. ಹಾಗಾಗಿಯೇ ಈ ದಿನ ಎರಡರಲ್ಲಿ ಚಂದ್ರ ಇದ್ದಾಗ ಸ್ವಲ್ಪ ಹಣಕಾಸಿನ ನಿರ್ಬಂಧಗಳು ಉಂಟಾಗುತ್ತೆ, ಹಣಕಾಸಿನ ಬಾಧೆಗಳು ಉಂಟಾಗುವಂಥದ್ದು, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಒತ್ತಡಗಳು ಇರುವಂಥದ್ದು, ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿಯೇ ಈ ದಿನ ಯಾವ ಕೆಲಸ ಮಾಡಬೇಕು, ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಯಾವ ವಸ್ತು ಖರೀದಿ ಮಾಡಬೇಕು ಅನ್ನುವಂಥದ್ರಲ್ಲಿ ಸ್ವಲ್ಪ ಗೊಂದಲಗಳು ಇರುವಂಥದ್ದು ಕೂಡ ಇದೆ. ಇನ್ನು ಈ ದಿನ ನಿಮ್ಮ ಮಾತಿನ ವೈಖರಿ ಏನಿದೆ ಅದು ಸ್ವಲ್ಪ ವಿರುದ್ಧವಾಗಿ ಇರುವಂಥದ್ದು, ನಿಮ್ಮ ಮಾತನ್ನು ಕೇಳಿಸ್ಕೊಂಡಂಥವ್ರಿಗೂ ಕೂಡ ಈ ದಿನ ಸ್ವಲ್ಪ ಕಸಿವಿಸಿ ಉಂಟಾಗುತ್ತೆ, ನಿಮ್ಮನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಕಷ್ಟ. ಯಾಕೆಂದರೆ ನಿಮ್ಮ ಮನಸ್ಸು ಯಾವ ರೀತಿ ಇದೆ ಅಂತ ಹೇಳಿ ನಿಮ್ಮ ಪಲ್ಸನ್ನು ರೀಡ್ ಮಾಡುವಂಥದ್ದೇ ಕಷ್ಟಕರವಾದಂತಹ ಕೆಲಸ. ನಿಮ್ಮ ಸಂಗಾತಿಗೂ ಅರ್ಥ ಆಗಲ್ಲ, ನಿಮ್ಮ ಸ್ನೇಹಿತರಿಗೂ ಗೊತ್ತಾಗಲ್ಲ, ಅಂಥ ಒಂದು ಪರಿಸ್ಥಿತಿ ಈ ದಿನ ನಿಮಗೆ ಇರುತ್ತೆ. ಇದರಿಂದ ನಿಮ್ಮ ಸ್ನೇಹಿತರಾಗಲಿ, ಕುಟುಂಬಸ್ಥರಾಗಲಿ ಯಾವ ರೀತಿಯ ಬೆಂಬಲವನ್ನು ನಿಮಗೆ ಕೊಡಬೇಕು ಅನ್ನುವಂಥದ್ರಲ್ಲಿ ಅವರಿಗೆ ಒಂದು ಜಿಜ್ಞಾಸೆ, ಅವರಿಗೆ ಒಂದು ಅನುಮಾನ ಬರುವಂಥದ್ದು ಕೂಡ ಇದೆ. ಹಾಗಾಗಿ ನಿಮ್ಮ ಮನಸ್ಸನ್ನು ಈ ದಿನ ಸ್ವಲ್ಪ ನಿಯಂತ್ರಣದಲ್ಲಿಟ್ಕೊಳ್ಳಿ, ನಿಮ್ಮ ಕೆಲಸ ಏನು, ನಿಮ್ಮ ಗುರಿ ಏನು ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಬೇಕು, ಅದನ್ನು ಸರಿಯಾಗಿ ಆರ್ಟಿಕ್ಯುಲೇಟ್ ಮಾಡಬೇಕು, ಹೇಳ್ಕೊಳ್ಬೇಕು. ಹಾಗಾಗಿ ನೀವು ಎಷ್ಟು ಮಾತಾಡ್ತೀರೋ ಅಷ್ಟು ಸಮಸ್ಯೆಗಳು ಬಗೆಹರಿಯುತ್ತೆ. ಮನಸ್ಸಿನಲ್ಲಿ ಗುಪ್ತವಾದ ಆಲೋಚನೆ ಮಾಡಬೇಡಿ, ರಹಸ್ಯವಾದ ಒಪ್ಪಂದಗಳನ್ನು ಮಾಡಿಕೊಳ್ಬೇಡಿ, ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದು ಇದೆ, ಮಾನ ಅವಮಾನದ ಪ್ರಶ್ನೆ ಇದರಲ್ಲಿದೆ, ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನದಲ್ಲಿ ಕುಟುಂಬದಲ್ಲಿ ನಿಮ್ಮ ಜವಾಬ್ದಾರಿ ಏನು ಅನ್ನುವಂಥದ್ದನ್ನು ಬೇಗ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಕುಟುಂಬಸ್ಥರ ಆರೋಗ್ಯದ ಕಡೆ ಗಮನ ಕೊಡಿ, ಕುಟುಂಬಕ್ಕಾಗಿ ನೀವು ಇದ್ದೀರಿ ಅನ್ನುವಂಥದ್ದನ್ನು, ಫ್ಯಾಮಿಲಿ ಓರಿಯೆಂಟೆಡ್ ಪರ್ಸನ್ ಅನ್ನುವಂಥದ್ದನ್ನು ಈ ದಿನ ನೀವು ಸಾಬೀತುಪಡಿಸಬೇಕಾಗತ್ತೆ. ಅದಕ್ಕಾಗಿ ಕೆಲವೊಂದು ಚಟುವಟಿಕೆಗಳನ್ನು ಹಾಕ್ಕೊಳ್ಬೇಕು, ಕೆಲವು ಜವಾಬ್ದಾರಿಗಳನ್ನು ನಿರ್ವಹಣೆ ಮಾಡಬೇಕು. ಹಾಗಾಗಿ ಈ ದಿನ ನಿಮ್ಮತನವನ್ನು ಬಿಟ್ಟು ಕುಟುಂಬಕ್ಕಾಗಿ, ಸಮಷ್ಟಿಗಾಗಿ ಕೆಲಸ ಮಾಡುವಂಥ ಪ್ರಯತ್ನ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಹಾಗೆ ಭಕ್ತಿಯಿಂದ ಈ ದಿನ ನವಗ್ರಹ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿ, ಭೂ ವರಹಸ್ವಾಮಿಯ ದರ್ಶನ ಮಾಡಿ ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3.